ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟೀಸ್ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಡಯಾಬಿಟೀಸ್ ಅಂತಂದ್ರೇನು, ಯಾವೆಲ್ಲ ಕಾರಣಗಳಿಂದ ಡಯಾಬಿಟೀಸ್ ಬರುತ್ತೆ, ಡಯಾಬಿಟೀಸ್ ನಲ್ಲಿ ಯಾವೆಲ್ಲ ಟೈಪ್ಸ್ ನೋಡ್ತೀವಿ, ಇನ್ನು ಡಯಾಬಿಟೀಸ್ ನ ಲಕ್ಷಣಗಳು ಯಾವ ರೀತಿ ಇರ್ಬೋದು, ಈ ಹಿಂದೆ ನೋಡೋದಾದ್ರೆ ಏಜ್ ಆದ್ಮೇಲೆ ಈ ಸಮಸ್ಯೆ ಬರುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಶ್ರೀಮಂತರ ಕಾಯಿಲೆ ಅಂತಾನು ಕೂಡ ಕರಿತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಈ ಸಮಸ್ಯೆಯನ್ನ ನೋಡ್ತಾ ಇದೀವಿ. ಡಯಾಬಿಟೀಸ್ ಗೆ ಕರೆಕ್ಟ್ ಆಗಿ ಟ್ರೀಟ್ ಮಾಡಲಿಲ್ಲ ಅಂತಂದ್ರೆ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಗೆ ಒಳಗಾಗಬೇಕಾಗತ್ತೆ, ಇನ್ನು ನಮ್ಮ ಹೋಮಿಯೋಪತಿನಲ್ಲಿ ಯಾವ ರೀತಿಯಾಗಿರುವಂತಹ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳಿದೆ, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡೋದಿಕ್ಕೆ ಡಾಕ್ಟರ್ ವಿಶ್ವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಡಯಾಬಿಟೀಸ್ ಅಂತ ಕೇಳಿದ ತಕ್ಷಣ ಭಯ ಆಗತ್ತೆ ಅಂತಾನೆ ಹೇಳ್ಬೋದು, ಲೈಫ್ ಟೈಮ್ ಇರುತ್ತೆ, ಹೋಗೋದೇ ಇಲ್ಲ ಒಂದ್ಸಲಿ ಡಯಾಬಿಟೀಸ್ ಬಂದ್ರೆ ಅಂತ. ಸೊ ಮೊದಲದಾಗಿ ಡಯಾಬಿಟೀಸ್ ನ ಯಾವ ರೀತಿ ಡಿಫೈನ್ ಮಾಡ್ತೀರಾ ಡಾಕ್ಟರ್? ಸೊ ಡಯಾಬಿಟೀಸ್ ಅಂದಾಗ ಅಥವಾ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಸಾಮಾನ್ಯ ಜನರು ಮಾತಾಡೋ ಭಾಷೆಯಲ್ಲಿ ಇಲ್ಲೇನಿರುತ್ತೆ, ಶರೀರಕ್ಕೆ ಬೇಕಿರೋ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಈ ಶುಗರ್ ಶೇಖರಣೆ ಅಥವಾ ನಾವು ತಗೊಂಡಿರೋ ಆಹಾರ, ಸೊ ಅಲ್ಲೇನಂದರೆ ಶರೀರಕ್ಕೆ ಏನಾಗಬೇಕು ಅದು ಬಲವಾಗಿ ಪರಿವರ್ತನೆ ಆಗಬೇಕು. ಬಟ್ ಇಲ್ಲೇನಾಗ್ತಾ ಇದೆ, ಆಹಾರ ಜೀರ್ಣ ಆದಮೇಲೆ ಸೊ ರಕ್ತದಲ್ಲಿ ಏನಂದರೆ ಗ್ಲೂಕೋಸ್ ರೂಪದಲ್ಲಿ ಸೇರುತ್ತೆ. ಸೊ ಮಾಂಸಖಂಡಗಳಲ್ಲಿ ಏನಂದರೆ ಅದು ಗ್ಲೂಕೋಸ್ ರೂಪದಲ್ಲಿ ಕಾರ್ಬೋಹೈಡ್ರೇಟ್ಸ್ ರೂಪದಲ್ಲೇ ಸ್ಟೋರೇಜ್ ಆಗಿರುತ್ತೆ. ಬಟ್ ಇದು ಪ್ರತಿಯೊಂದು ಸೆಲ್ಲಿಗೂ ಏನಂದರೆ ಸೊ ಅದು ಕನ್ವರ್ಟ್ ಆಗಿ ಎನರ್ಜಿ ಆಗಿ ಮಾರ್ಪಾಡಾಗಬೇಕು, ಅಲ್ಲಿ ಫ್ಯೂಯಲ್ ಆಗಬೇಕು ಅಂದರೆ ಅಲ್ಲಿ ಇನ್ಸುಲಿನ್ನ ಒಂದು ಅವಶ್ಯಕತೆ ಇರುತ್ತೆ. ಇನ್ಸುಲಿನ್ ಪ್ರಮಾಣ ಅನ್ನೋದು ಕಡಿಮೆ ಆಗೋದ್ರಿಂದ ಸೊ ಅಥವಾ ಅದನ್ನು ತಯಾರಿ ಅನ್ನೋದು ಕಂಪ್ಲೀಟಾಗಿ ನಿಂತು ಬಿಡೋದ್ರಿಂದ ಏನಾಗ್ತಾ ಇರುತ್ತೆ, ಇಲ್ಲಿ ತೊಗೊಂಡಿರೋ ಆಹಾರದ ಒಂದು ಮೂಲಕ ತೊಗೊಂಡಿರೋ ಗ್ಲೂಕೋಸ್ ಲೆವೆಲ್ಸ್ ಏನಂದರೆ ಮೋರ್ ದೆನ್ ದ ರಿಕ್ವೈರ್ಡ್ ರೇಟ್ ಅಂತ ಹೇಳ್ತೀವಿ, ಅಂದರೆ ಅವಶ್ಯಕತೆಗಿಂತಲೂ ಹೆಚ್ಚಾಗಿರುವಂಥದ್ದನ್ನು ನೋಡಿದಾಗ ಸೊ ಅಲ್ಲೇನಂದರೆ ಸಮಸ್ಯೆಗಳು, ಹಲವಾರು ಆರೋಗ್ಯದ ಸಮಸ್ಯೆಗಳು, ಸೊ ಅದು ಎಕ್ಯೂಟ್ ಕಂಡೀಷನಲ್ಲಿ ಏನೋ ಕೆಲವಷ್ಟು ಸಮಸ್ಯೆಗಳು, ದೀರ್ಘಾವಧಿಯೆಲ್ಲ ಸಫರ್ ಆಗ್ತಾ ಇದ್ದಾಗ ಬೇರೆ ಬೇರೆ ಹೊಸ ಹೊಸ ಲಕ್ಷಣಗಳು, ಅದೇ ಏನಂದರೆ ತುಂಬ ವರ್ಷಗಳಿಂದ ಅಥವಾ ದೀರ್ಘಕಾಲದಿಂದ ಸಫರ್ ಆಗ್ತಾ ಇದ್ದಾಗ ಕಾಂಪ್ಲಿಕೇಷನ್ಸ್ ಅಥವಾ ಏನಂದರೆ ದುಷ್ಪರಿಣಾಮಗಳು. ಸೊ ಅಲ್ಲಿ ಸಮಸ್ಯೆಗೆ ಚಿಕಿತ್ಸೆ ಬಳಸ್ತಾ ಇರ್ತಾರೆ, ಸೊ ಒಳಗಡೆ ಒಂದು ಪದಾರ್ಥ ತಯಾರಿ ಆಗ್ತಿರಲ್ಲ, ಅದನ್ನೇನಂದರೆ ಸರಿ ಹೊಂದಿಸೋ ರೀತಿಯಲ್ಲಿ ಔಷಧಿಗಳನ್ನ ಬಳಸ್ತಾ ಇರ್ತಾರೆ. ಬಟ್ ಶರೀರ ಸೊ ಆ ತಯಾರಿಯನ್ನು ಉತ್ಪತ್ತಿಯನ್ನು ಕಡಿಮೆ ಮಾಡಿಕೊಂಡಿದೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಚಿಕಿತ್ಸೆ ಮಾಡೋ ಪದ್ಧತಿಯಲ್ಲಿ ಏನಂದರೆ ಹೋಮಿಯೋಪತಿ ಚಿಕಿತ್ಸೆ ಅನ್ನೋದನ್ನು ಉತ್ತಮ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಂದರೆ ಸೊ ಬೇಸಿಕಲಿ ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಂದರೆ ಇದು ಶುರುವಾಗಿದೆ ಸಮಸ್ಯೆ, ಸೊ ಅವರಲ್ಲಿ ಪ್ರಾಬ್ಲಮ್ ಕೊಡ್ತಾ ಇದೆ ಅಂದಾಗ ಏನಾಗ್ತಾ ಇರುತ್ತೆ ಅಂದರೆ ಬಹುಮುಖ್ಯವಾಗಿ ಒಂದು ತೂಕ ಕಡಿಮೆ ಆಗ್ತಿರುವಂಥ ಲಕ್ಷಣ ನೋಡ್ತೀವಿ. ಏಕೆ ತೂಕ ಕಡಿಮೆ ಆಗುತ್ತೆ ಅಂದರೆ ಇಲ್ಲಿ ಇವರು ಆಹಾರ ತಗೊಳ್ತಾ ಇದ್ದಾರೆ, ತೊಗೊಂಡಿರೋ ಶರೀರ ಅದನ್ನು ಬಳಸ್ಕೊಳ್ತಾ ಇಲ್ಲ, ಸೊ ಅಲ್ಲಿ ಎನರ್ಜಿ ಕನ್ವರ್ಟ್ ಆಗ್ತಾ ಇಲ್ಲ. ಸೊ ಅದನ್ನು ಶರೀರ ಏನು ಮಾಡಬೇಕು, ಒಂದು ದಾರಿಯಲ್ಲಿ ತನ್ನನ್ನು ಕಾಪಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಸೊ ಅದನ್ನು ಏನು ಮಾಡುತ್ತೆ, ಇನ್ನೊಂದು ದಾರಿ ಮುಖಾಂತರ ತನ್ನನ್ನು ತಾನು ಕಾಪಾಡ್ಕೊಳ್ಳಿ, ಥ್ರೂ ಯೂರಿನ್ ಅದನ್ನು ಏನು ಮಾಡುತ್ತೆ, ಹೊರ ಹಾಕ್ತಾ ಇರುತ್ತೆ. ಸೊ ಎಕ್ಸಸ್ ಗ್ಲೂಕೋಸ್ ಇರೋದೆಲ್ಲ ಯೂರಿನ್ ಮುಖಾಂತರ ಹೊರಗಡೆ ಹೋಗೋದು, ಜೊತೆಗೆ ಏನಂದರೆ ವಾಟರ್ ಲಾಸ್ ಆಗ್ತಾ ಇರುವಂಥದ್ದು. ಸೊ ಇದರಿಂದ ಈ ಜನರಲ್ ಏನಂದರೆ ಮಸಲ್ಸಲ್ಲಿ ಲಿವರಲ್ಲಿ ಇರುವಂಥ ಸ್ಟೋರೇಜ್ ಏನಿರುತ್ತಲ್ಲ ಅದನ್ನು ಬಳಕೆ ಮಾಡಿಬಿಡುತ್ತೆ ಶರೀರ, ಯಾಕೆಂದರೆ ಕಣಗಳು ಸಸ್ಟೈನ್ ಆಗಬೇಕು ಅಂದರೆ ಅಲ್ಲಿ ಎನರ್ಜಿಯನ್ನು ಬಳಸ್ತಾ ಇರ್ತದೆ ಅದರಲ್ಲಿ. ಸೊ ಇಲ್ಲೇನಾಗ್ತದೆ, ಇವರು ಬಳಸಿರುವಂಥ ಆಹಾರದ ಒಂದು ವೇಸ್ಟೇಜ್ ಆಗ್ತಾ ಇರೋದು, ಶರೀರಕ್ಕೆ ಬೇಕಿರೋ ಕಣಗಳು ಎನರ್ಜಿ ಸಿಗ್ತಾ ಇಲ್ಲ, ಅದರಿಂದ ಏನಂದರೆ ಇವರಿಗೆ ತುಂಬಾ ಸುಸ್ತಾಗ್ತಿರುವಂಥದ್ದು. ಸೊ ಮೊದಲೆಷ್ಟು ಕೆಲಸ ಮಾಡ್ತಾಯಿದ್ರು, ಆ್ಯಕ್ಟಿವಿಟೀಸ್ ಎಷ್ಟು ಮಾಡ್ತಾಯಿದ್ರು ಅದು ಆಗದೇ ಇರುವಂಥದ್ದು. ಸೊ ಇಂಥ ಎಲ್ಲ ಚೇಂಜಸ್ ಜೊತೆಗೆ ಸೊ ಅವರಲ್ಲಿ ಏನಂದರೆ ಈ ವೇಟ್ ಲಾಸು, ಬಾಯಾರಿಕೆ ಹೆಚ್ಚಾಗುವಂಥದ್ದು, ಯಾಕಂದರೆ ಥ್ರೂ ಯೂರಿನ್ ಅತಿಯಾದಂಥ ಮೂತ್ರ ಹೋಗ್ತಾಯಿದ್ದಾರೆ, ಸೊ ಥ್ರೂ ಯೂರಿನ್ ವಾಟರ್ ಲಾಸ್ ಆಗ್ತಿದೆ, ಬಾಯಾರಿಕೆ ಆಗ್ತಿರುವಂಥದ್ದು, ಹಸಿವಿನೂ ಸಹ ಹೆಚ್ಚಾಗ್ತಾ ಇರುವಂಥದ್ದು. ಸೊ ದೀಸ್ ಆರ್ ತ್ರೀ ಮೇನ್ ಏನಂದರೆ ತುಂಬ ಲಕ್ಷಣಗಳು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಶುರುವಾದಾಗ. ಬಟ್ ಇದೇ ಏನಂದರೆ ಸೊ ಮಿನಿಮಲ್ ಚೇಂಜಸ್ ಅಂತ ಹೇಳ್ತೀವಿ, ಅಂದರೆ ಅರ್ಲಿ ಚೇಂಜಸ್. ಇವಾಗ ಒಂದು ನಾರ್ಮಲ್ ರೇಂಜ್ ಅಂತ ಇಟ್ಕೊಂಡಾಗ ಸೊ ಒಂದು ಬೆಳೆ ರಾತ್ರಿ ಊಟ ಮಾಡಿ ಮಲಗಿ ಖಾಲಿ ಹೊಟ್ಟೆಲಿ ಬೆಳಿಗ್ಗೆ ಪರೀಕ್ಷೆ ಮಾಡಿಸಿದಾಗ ಒಂದು 90 to 110 ಮಿಲಿಗ್ರಾಮ್ಸ್ ಪರ್ ಡಿ ಎಲ್ ಅಂತ ಹೇಳ್ತೀವಿ. ಸೊ ಅದೇ ಊಟದ ನಂತರ 1 to 1.5 ಗಂಟೆಯಲ್ಲಿ ಪರೀಕ್ಷೆ ಮಾಡಿಸಿದಾಗ 140 ಮಿಲಿಗ್ರಾಮ್ಸ್ ಅನ್ನೋದು ರಿಕ್ವೈರ್ಡ್ ನಾರ್ಮಲ್ ರೇಂಜ್ ಅಂತ ಹೇಳ್ತೀವಿ. ಇವುಗಳನ್ನು ಹೊರತುಪಡಿಸಿ ಅದು 130-120 ಊಟದ ಖಾಲಿ ಹೊಟ್ಟೆಯಲ್ಲಿದೆ, 160-180 ಅಂದಾಗ ಇಂಥ ಲಕ್ಷಣಗಳನ್ನ ನಾವು ನೋಡ್ಬೋದು. ಬಟ್ ಇನ್ನೂ ಕೆಲವರಲ್ಲಿ ಏನಂದರೆ 200-300 ಇರುತ್ತೆ, ಬಟ್ ಯಾವುದೇ ಲಕ್ಷಣಗಳು ತೋರ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಅವ್ರ ಪ್ರಕಾರ ಏನಂದರೆ ಅಲ್ಲಿ ಅಸಿಮ್ಟಮೆಟಿಕ್ ಅಂತ ಹೇಳ್ತೀವಿ, ಅಂದರೆ ಶರೀರ ಯಾವುದೇ ಒಂದು ಲಕ್ಷಣಗಳನ್ನು ತೋರಿಸೋದಕ್ಕೂ ಸಹ ನಿಶಕ್ತ ಆಗಿಬಿಟ್ಟಿದೆ. ಸೊ ಅದರಿಂದ ಏನಂದರೆ ಈ ಸೈಲೆಂಟ್ ಟೈಪ್ ಅಂತ ಹೇಳ್ಬೋದು. ಸೊ ಇಲ್ಲೇನಾಗ್ತಾ ಇರುತ್ತೆ, ಆದಷ್ಟು ಸಡನ್ನಾಗಿ ಯಾವುದೋ ಒಂದು ಅನಾಹುತ ಬರುವಂಥ ಪರಿಸ್ಥಿತಿಗಳಿರುತ್ತೆ. ಈ ಮಿನಿಮಲ್ ಲೆವೆಲಿಂದ ಹೆಚ್ಚಾಗ್ತಾ ಹೋಗಿರೋದ್ರಲ್ಲಿ ಅವರಲ್ಲಿ ಆರೋಗ್ಯದಲ್ಲಿ ಏರುಪೇರುಗಳು ಕಾಣಿಸ್ಬಿಟ್ಟು ಅವರನ್ನ ಏನಂದ್ರೆ ಸೊ ಬೇಗ ಟ್ರೀಟ್ಮೆಂಟ್ ತಗೊಳಕ್ ಸ್ಟಾರ್ಟ್ ಮಾಡಬಹುದು ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ. ಓಕೆ, ಅಸಿಂಪ್ಟಮ್ಯಾಟಿಕ್ ಆಗಿರೋರಲ್ಲಿ ಏನಾಗುತ್ತೆ ಅಂದ್ರೆ ಈ ತೊಂದರೆಗಳು ಹೆಚ್ಚಾಗ್ತಾ ಇರುತ್ತೆ. ಸೊ ತುಂಬಾ ದೀರ್ಘಾವಧಿಯಲ್ಲಿ ಆಕ್ಸಿಡೆಂಟಲಿ ಎಲ್ಲೋ ಒಂದು ಕಡೆ ಪರೀಕ್ಷೆ ಮಾಡಿಸಿದಾಗ ಗೊತ್ತಾಗ್ಬಿಟ್ಟು ಆವಾಗ ಸಡನ್ ಆಗಿ ಅವ್ರು ಏನಂದ್ರೆ ಉದ್ವೇಗಕ್ಕೊಳಗಾಗಿ ಅದ್ರ ಮೇಲೆ ಸಮಸ್ಯೆಗಳನ್ನ ಹೊಸದಾಗಿ ತಂದುಕೊಳ್ಳೋದೇನಂದ್ರೆ ನೋಡ್ತಾ ಇರ್ತೀವಿ.
ಸೊ ಈ ಪ್ರಕಾರ ಏನಂದರೆ, ಸೊ ಡಯಾಬಿಟಿಸ್ ಏನಂದರೆ ನಾರ್ಮಲ್ ರೇಂಜ್ಗಿಂತ ಹೆಚ್ಚಾಗಿರುವಂಥ ಶುಗರ್ ಲೆವೆಲ್ಸ್ ಅಂತ ಹೇಳ್ತೀವಿ. ಟೈಪ್ಸ್ ಬಗ್ಗೆ ಮಾತಾಡ್ಬೋದಾದರೆ, ಸೊ ಇಲ್ಲಿ ಮೊದಲನೇದಾಗಿ ಏನಿರುತ್ತೆ ಅಂದರೆ ಟೈಪ್ 1 ಅಂತ ಹೇಳ್ತೀವಿ, ಸೊ ಟೈಪ್ 2 ಅಂತ ಹೇಳ್ತೀವಿ. ಟೈಪ್ 2 ಅನ್ನೋದೇನೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತಿರುವಂಥದ್ದು. ಟೈಪ್ 1 ಅನ್ನೋದೇನೆಂದರೆ ಇದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್, ಅಥವಾ ಇನ್ಸುಲಿನನ್ನು ಹೊರಗಡೆಯಿಂದ ಆರ್ಟಿಫಿಷಿಯಲ್ ಮೀಡಿಯಮಿಂದ ತಗೊಳ್ಳಬೇಕಾಗಿರುವಂಥ ಅವಶ್ಯಕತೆ ಇರುತ್ತೆ. ಏಕೆಂದರೆ ಇಲ್ಲಿ ಮನುಷ್ಯನಲ್ಲಿರೋ ರೋಗ ನಿರೋಧಕ ಶಕ್ತಿ, ಸೊ ಆಟೋ ಇಮ್ಯುನಿಟಿ ಅಂತ ಹೇಳ್ತೀವಿ, ಅಂದರೆ ಕಾಪಾಡುವಂಥ ಶಕ್ತಿ ಶರೀರವನ್ನು ವಿರುದ್ಧವಾಗಿ ನಾಶ ಮಾಡ್ತಾ ಇರಬೇಕಾದಲ್ಲಿ ಪ್ರತ್ಯೇಕವಾಗಿ ಪ್ಯಾಂಕ್ರಿಯಸ್ ಗ್ರಂಥಿಯಲ್ಲಿರೋ ಕಣಗಳನ್ನು ಬೀಟಾ ಸೆಲ್ಸನ್ನು ಏನು ಮಾಡ್ತಾ ಇರುತ್ತೆ, ಕಂಪ್ಲೀಟಾಗಿ ನಾಶ ಮಾಡ್ತಾ ಇರುತ್ತೆ. ಅದರಿಂದಾಗಿ ಇನ್ಸುಲಿನ್ ಅನ್ನೋದು ಅವರಿಗೆ ಸೊ ಉತ್ಪತ್ತಿನೇ ಅವಶ್ಯಕ ಇಲ್ಲಿ ಚಾನ್ಸೇ ಇರೋದಿಲ್ಲ. ಅದರಿಂದಾಗಿ ಸಮಸ್ಯೆ ಏನಂದರೆ ಇವರಲ್ಲಿ ಈ ತೊಗೊಂಡಿರೋ ಆಹಾರ, ಸೊ ಅದೇ ಪ್ರಕಾರ ಉಳಿದ್ಬಿಡೋದು, ಶುಗರ್ ಲೆವೆಲ್ಸ್ ಅತಿಯಾಗಿರುತ್ತೆ. ಇವ್ರು ಮಾಡಬೇಕಾದಲ್ಲಿ ಏನಂದರೆ ಇನ್ಸುಲಿನನ್ನು ತಗೊಳ್ಳೇಬೇಕಾಗಿರುತ್ತೆ. ಬಟ್ ಇನ್ಸುಲಿನ್ ಬಳಸ್ತಾ ಇರ್ತಾರೆ, ಬಟ್ ಆದರೂ ಸಹ ಏನಂದರೆ ಹಲವಾರು ಸಮಸ್ಯೆಗಳು, ಏರುಪೇರುಗಳಾಗ್ತಿರೋದಿರುತ್ತೆ, ಸೊ ಒತ್ತಡಗಳಿರುತ್ತೆ. ಆ ಪ್ರಕಾರ ಏನಂದರೆ ಆರೋಗ್ಯದ ಮೇಲೆ ಹಲವಾರು ಸಮಸ್ಯೆಗಳು ಬರ್ತಾ ಇರುತ್ತೆ. ಬಟ್ ಇವುಗಳನ್ನು ಸಹ ಏನಂದರೆ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ಇನ್ಸುಲಿನ ಪೂರ್ತಿ ಪ್ರಮಾಣದಲ್ಲಿ ಬೀಳಿಸೋಕ್ಕೆ ಸಾಧ್ಯ ಆಗದೇ ಇದ್ದರೂ, ಸೊ ಅಲ್ಲೇನಾದರೆ ಅದು ಹೆಚ್ಚಾಗೋದನ್ನು, ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳನ್ನು ಬರೋದನ್ನು ತಡೆಯೋದಕ್ಕೇನೆಂದರೆ ಖಂಡಿತವಾಗಿ ಸಹಾಯ ಮಾಡ್ಬೋದು. ಸೊ ಅದರ ಪ್ರಕಾರ ಏನಂದರೆ ಇದು ಲಕ್ಷಣಗಳು ಮತ್ತು ಇದು ಬರೋದು ಯಾರಲ್ಲಿ ಹೆಚ್ಚಾಗಿರುತ್ತೆ, ಸೊ ಮಕ್ಕಳಲ್ಲಿ ನಾವು ಅಂತೀವಿ. ಸೊ ಇದೇನೆಂದರೆ, ಸೊ ಮಕ್ಕಳಲ್ಲಿ ಡಯಾಬಿಟಿಸ್ ಬರ್ತಾಯಿದೆ ಇತ್ತೀಚೆಗೆ ಅನ್ನೋದೇನೆಂದರೆ ಹೆಚ್ಚಾಗಿ ಬರುವಂಥದ್ದು ಏನಂದರೆ, ಸೊ ಅರೌಂಡ್ 2 ಇಯರ್ಸ್ ಏಜಿಂದ ಹಿಡ್ಕೊಂಡು ಒಂದು 21 ಏಜ್ವರೆಗೂ ಏನಂದರೆ ಇದು ಟೈಪ್ 1 ಅಂತ ಹೇಳ್ತೀವಿ. ಏಕೆಂದರೆ ಇದು ಆಟೋಇಮ್ಯೂನ್ ಡಿಸೀಸ್ ಆಗಿರೋದ್ರಿಂದ ಮೆಟಬಾಲಿಕ್ ಪ್ರಾಬ್ಲಮ್ಸು ಈ ಏಜಲ್ಲಿ ಬರೋದು ತುಂಬ ಕಡಿಮೆ ಆಗಿರುತ್ತೆ. ಬೇರೆ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಬರ್ಬೋದು, ಬಟ್ ಈ ಥರ ಸೆಲ್ಫ್ ಡಿಸ್ಟ್ರಕ್ಷನ್ ಆಗುವಂಥ ಕಾಯಿಲೆಗಳಿಗೆ ಏನಂದರೆ ಒಂದು ವಂಶ ಪರಂಪರೆಯ ಕಾರಣ ಅಂತ ಹೇಳ್ತೀವಿ, ಅಥವಾ ಮಗುವಿನ ಒಂದು ಬರ್ತ್ ಹಿಸ್ಟ್ರಿ ಅಂತ ಹೇಳ್ತೀವಿ. ಅದರ ಜೊತೆ ಏನಿದೆ ಡೆವಲಪ್ಮೆಂಟಲ್ಲಿ ಏನಾದರೂ ಮೈಲ್ ಸ್ಟೋನ್ಸಲ್ಲಿ ತೊಂದರೆಗಳಾಗಿದ್ದು ಅಥವಾ ಹಲವಾರು ಔಷಧಿಗಳನ್ನು ಬಳಸಬೇಕಾಗಿದ್ದು, ಈ ಪ್ರಕಾರ ಏನಂದರೆ ಸೊ ಒಂದು ಏಜ್ ವೈಸ್ ಬಿಲೋ 40 ಇಯರ್ಸ್ ಇರೋರಲ್ಲಿ ಏನಾದರೆ ಟೈಪ್ 1 ಅನ್ನೋದನ್ನು ನಾವು ಕಾಣ್ತೀವಿ. 40+ ಆದಮೇಲೆ ಏನಂದರೆ ಸೊ ಈ ಟೈಪ್ 2 ಡಯಾಬಿಟಿಸ್ ಅನ್ನೋದನ್ನು ನಾವು ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ರಮೇಶ್ ಅಂತ. ಮೇಡಮ್, ಯಾವೂರಿಂದ ಕರೆ ಮಾಡ್ತಿದ್ರ ಸರ್? ನಾವು ಕೇರ್ಪೇಟೆಯಿಂದ. ಮಾತಾಡಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ಬೋದು. ನಮಸ್ತೆ ಸರ್, ಹೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಸರ್, ನಾವು ಕೇರ್ಪೇಟೆಯಿಂದ ಮಾತಾಡ್ತಾ ಇರೋದು. ಹೇಳಿ ಸರ್, ಕೇಳಿಸ್ತಾ ಇದೆ. ಸರ್, ನಾವು ನೀವು ನಿಮ್ಮ ನಮ್ಮ ಹೋಮಿಯೋಪತಿಲಿ ಟ್ರೀಟ್ಮೆಂಟ್ ತಗೊಂಡಿದ್ವಿ ಹೋದ ಸಲ. ಸರಿ. ಶುಗರ್ಗೆ. ಸರಿ. ಶುಗರ್ ತಗೊಂಡಿದ್ವಿ ಸರ್. ಓಕೆ. ಸರ್, ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ ದಯವಿಟ್ಟು. ಈಗ ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ತಿಳಿಸಿ ಸರ್. ಬಹುಶಃ ಕರೆ ಕಟ್ ಆಗಿರ್ಬೋದು. ಮತ್ತೊಮ್ಮೆ ನೀವು ಕಾರ್ಯಕ್ರಮಕ್ಕೆ ಪ್ರಯತ್ನ ಮಾಡಿ ರಮೇಶ್ ಅವರೇ. ಸೊ ನೇರವಾಗಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ. ಡಯಾಬಿಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಡಯಾಬಿಟಿಸ್ ಅಂತಂದ್ರೆ ಏನು, ಇನ್ನು ಲಕ್ಷಣಗಳ ಬಗ್ಗೆ ಡಾಕ್ಟರ್ ತಿಳಿಸ್ತಾ ಇದ್ರು, ಇನ್ನು ಕಾರಣಗಳ ಬಗ್ಗೆ ಕೇಳೋದಾದ್ರೆ ಡಯಾಬಿಟಿಸ್ ಬರೋದಕ್ಕೆ ಕಾರಣಗಳು ಏನಿರಬಹುದು ಅಂತ ಹೇಳ್ತೀರಾ? ಹೆರಿಡಿಟರಿ ಫ್ಯಾಕ್ಟರ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳನ್ನ ಕೂಡ ನೋಡ್ತಿದ್ದೀರಾ ಹೇಗೆ? ಖಂಡಿತವಾಗಿ. ಸೊ ಇಲ್ಲೇನಂದರೆ ಟೈಪ್ 2 ಅಂತ ನೋಡಿದಾಗ, ಸೊ ಟೈಪ್ 2 ಅಲ್ಲಿ ಏನಿರುತ್ತೆ ಅಂದರೆ ಇಲ್ಲಿ ಸಮಸ್ಯೆ ಏನಂದರೆ ಶರೀರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಅನ್ನೋದು ಸೋರಿಕೆ ಆಗ್ತಿರೋದಿಲ್ಲ, ಅಥವಾ ಏನಂದರೆ ಸೊ ಆ ಇನ್ಸುಲಿನ್ನ ಶರೀರ ಗುರುತಿಸ್ಲಿಕ್ಕೆ ಆಗ್ತಾಯಿಲ್ಲ. ಈ ಎರಡು ಕಾರಣಗಳಿರುತ್ತೆ. ಇನ್ಸುಲಿನ್ ಉತ್ಪತ್ತಿ ಅನ್ನೋದು ಕಡಿಮೆ ಪ್ರಮಾಣದಲ್ಲಿ ಆಗಿದೆ ಅಂದರೆ ಅಲ್ಲಿ ಪ್ಯಾಂಕ್ರಿಯಸ್ ಗ್ರಂಥಿ ಎಫೆಕ್ಟ್ ಆಗಿದೆ ಅನ್ನೋದು. ಇನ್ನೊಂದು, ಇನ್ಸುಲಿನ್ ಉತ್ಪತ್ತಿ ಇರುತ್ತೆ, ಬಟ್ ಏನಾದರೂ ಅದರ ಒಂದು ಕ್ವಾಲಿಟಿ ಅಥವಾ ಒಂದು ತಯಾರಿ ಆಗ್ತಿರುವಂಥ ಒಂದು ಫಾರ್ಮೇಷನ್ ಏನಿರುತ್ತಲ್ಲ ಅದು ತಪ್ಪು ಪ್ರಕಾರದಲ್ಲಿ ಆಗ್ತಾ ಇರುತ್ತೆ. ಅದರಿಂದಾಗಿ ಶರೀರದ ಕಣಗಳೇನೆಂದರೆ ರೆಸಿಸ್ಟೆಂಟ್ ಅಂತ ಹೇಳ್ತೀವಿ, ಅಂದರೆ ಸೊ ಅದನ್ನು ಗುರುತಿಸ್ಲಿಕ್ಕೆ ಆಗದೇನೆ ಸೊ ಅವ್ರಿಗೆ ಏನೆಂದರೆ ಎನರ್ಜಿ ಸಿಗದೆ ಇರೋದು ಏನು ಸಮಸ್ಯೆ ಆಗ್ತಾ ಇರುತ್ತೆ. ಇದಕ್ಕೆ ಮೊದಲನೇದಾದಂಥ ಕಾರಣ ನೋಡಿದಾಗ, ಸೊ ಒಂದು ಏಜಿಂಗ್ ಫ್ಯಾಕ್ಟ್ರಲ್ಲಿ 40+ ಅಥವಾ 50+ ಅಂತ ಹೇಳ್ತಿದ್ರು. ಅದಲ್ಲೇನು ಸಹ ಇತ್ತೀಚಿನ ದಿವಸಗಳಲ್ಲಿ ಏನಂದರೆ ಕಡಿಮೆ ವಯಸ್ಸಲ್ಲೂ ಸಹ ಬರ್ತಾ ಇದೆ. ಸೊ ಆ ಪ್ರಕಾರ ಏನಂದರೆ ಅಲ್ಲಿ ಹಲವಾರು ಫ್ಯಾಕ್ಟರ್ಸ್ ನಾನು ನೋಡಿ. ಇದ್ರ ಬಗ್ಗೆ ಕೂಡ ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಯಲ್ಲಪ್ಪರೇ. ಯಾವೂರಿಂದ ಕರೆ ಮಾಡ್ತಿದ್ದೀರಾ ಸರ್? ಹುಬ್ಳಿಯಿಂದ ರೀ. ಮಾತಾಡಿ ಸರ್, ಡಾಕ್ಟರ್ ಇದ್ದಾರೆ. ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹೇಳ್ರಿ. ನಮ್ಮ ಮಗಳಿಗೆ 10 ವರ್ಷದಿಂದ ಶುಗರ್ ಇದೆ ರೀ. ವಯಸ್ಸೆಷ್ಟು? ಆಕಿ ಈಗ 16 ನಡೆದೈತ್ರಿ. 16. ಓಕೆ. 6 ವರ್ಷ ಇದ್ದಾಗ ಬಂದಿದೆ. ಹೌದ್ರಿ. ಓಕೆ. ಸೊ ಇನ್ಸುಲಿನ್ ಬಳಸ್ತಾ ಇದ್ದೀರಾ? ಹೌದ್ರಿ, ಇನ್ಸುಲಿನ್ ಕೊಡ್ತಿದ್ರಿ. ಬೆಳಗ್ಗೆ ಏನಾಯ್ತು? ಎಷ್ಟು ಯೂನಿಟ್ ಬಳಸ್ತಾ ಇದ್ದೀರಾ? ಹೌದ್ರಿ. ಎಷ್ಟು ಯೂನಿಟ್ ಬಳಸ್ತಾ ಇದ್ದೀರಾ? ಬೆಳಗ್ಗೆ 10 ರೀ, ರಾತ್ರಿ 12 ರೀ. ಸರಿ. ಸೊ ಆರೋಗ್ಯದಲ್ಲಿ ಹೇಗಿದ್ದಾವೆ, ತೊಂದರೆಗಳು ಏನಾದ್ರು ಅನಿಸ್ತಾ ಇದೇನಾ? ಈಗ ಸ್ವಲ್ಪ ಅವಾಗ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತ್ರಿ, ಈಗ ಸ್ವಲ್ಪ ಏನಾದ್ರು ಸಾಧನ ಅದಾಳ್ರಿ. ಓಕೆ. ಸೊ ಇದೇನಾದ್ರೆ ಟೈಪ್ 1 ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಸೊ ಇದೇನಂದ್ರೆ ಶರೀರದಲ್ಲಿ
ಉತ್ಪತ್ತಿ ಅನ್ನೋದು ಕಂಪಲ್ಸರಿ ಅನ್ನೋದು ಒಳಗಡೆ ಇಲ್ಲವೇ ಇಲ್ಲ. ಸೊ ಅದರಿಂದಾಗಿ ಹೊರಗಡೆಯಿಂದ ಇನ್ಸುಲಿನ್ ಅನ್ನು ಬಳಸಬೇಕಾಗಿರೋದು ಏನಂದ್ರೆ ಅನಿವಾರ್ಯ ಆಗಿರುತ್ತೆ ನಿಮಗೆ. ಬಟ್ ಇದರಲ್ಲೂ ಸಹ ಏನಂದರೆ ಏರ್ಪೇರುಗಳು, ಸೊ ಜೊತೆಗೆ ಏನಂದರೆ ಶರೀರದ ಒಂದು ಪರಿಸ್ಥಿತಿ, ಆ ರೋಗ ನಿರೋಧಕ ಶಕ್ತಿ ಅನ್ನೋದು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಸಮಸ್ಯೆಗಳಿನ್ನೂ ಹೆಚ್ಚಾಗೋದು ಇರುತ್ತೆ. ಅದನ್ನು ತಡಿಬೋದಾದಲ್ಲಿ ಹೋಮಿಯೋಪತಿ ಚಿಕಿತ್ಸೆನ ಕೊಟ್ಟಿನ ಖಂಡಿತವಾಗಿ ನಿಮ್ಗೆ ಸಹಾಯ ಮಾಡ್ಬೋದು. ಬಟ್ ಎರಡನ್ನೂ ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ಬಟ್ ಮುಂದಿನ ದಿವಸಗಳಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ಬೋದು ನಾವು. ಧನ್ಯವಾದಗಳು ಯಲ್ಲಪ್ಪ ಅವರೇ ಕರೆ ಮಾಡಿದಕ್ಕೆ. ಹುಬ್ಳಿಯಿಂದ ಕರೆ ಮಾಡಿದ್ರಿ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಹುಬ್ಳಿನಲ್ಲಿ ಕೂಡ ಇದೆ. ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬಹುದು. ಬೆಂಗಳೂರಿನಲ್ಲಿ ಎರಡು ಬ್ರಾಂಚಸ್ ಇದೆ, ಮಲ್ಲೇಶ್ವರಂ 7th ಕ್ರಾಸ್, ಜಯನಗರ್ 4th ಬ್ಲಾಕ್. ಇನ್ನು ಮೈಸೂರು, ದಾವಣಗೆರೆ, ಕಲಬುರಗಿಯಲ್ಲಿ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನಿಮ್ಮ ಹತ್ತಿರದ ಶಾಖೆಗೆ ನೀವು ಭೇಟಿ ನೀಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ಪ್ರಶ್ನೆಗಳನ್ನ ಕೇಳಬೇಕು ಅಂತಂದ್ರೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆಗಳನ್ನ ಮಾಡಬೇಕಾಗತ್ತೆ. ಕಾರಣಗಳ ಬಗ್ಗೆ ನೀವು ತಿಳಿಸ್ತಾ ಇದ್ರಿ ಡಾಕ್ಟರ್, ಮುಂದುವರಿಸಿ. ಸೊ ಅಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಸಮಸ್ಯೆಗಳಲ್ಲಿ ಇದು ಒಂದು ಏಜ್ ವೈಸ್ ನೋಡ್ತಾ ಇದ್ದಾಗ ಇವಾಗ 25-30 ವರ್ಷದ ಯುವಕರಲ್ಲಿನೂ ಬರ್ತಾ ಇದೆ, ಯುವತರಲ್ಲಿನೂ ಬರ್ತಾ ಇದೆ. ಈಗ 16 ವರ್ಷದವ್ರು ಕೂಡ ಕಾಲ್ ಮಾಡಿದ್ರು. ಸೊ ಇದೇನಂದ್ರೆ ನಾವು ಮಾತಾಡ್ತೀನಲ್ಲ ಮೊದಲನೇ ಹಂತ ಅಥವಾ ಟೈಪ್ 1 ಬಗ್ಗೆ ಮಾತಾಡ್ತಾ ಇದ್ವಲ್ಲ. ಸೊ ಅಲ್ಲಿ ಏನಿರುತ್ತೆ ಅಂದರೆ ಅದು ರೋಗ ನಿರೋಧಕ ಶಕ್ತಿ ಅನ್ನೋದು ವಿರುದ್ಧವಾಗಿ ಕೆಲಸ ಮಾಡಿ ಸಮಸ್ಯೆಯನ್ನು ಕೊಡ್ತಾ ಇರುತ್ತೆ. ಸೊ ಟೈಪ್ 2 ಏನಿರುತ್ತೆ ಅಂದರೆ ಪೂರ್ತಿಯಾಗಿ ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗಿರೋದಿಲ್ಲ. ಸೊ ಶರೀರಕ್ಕೆ ಏನಾದರೆ ಸಿಗ್ತಾ ಇರುತ್ತೆ, ಬಟ್ ಅದು ಶರೀರ ಅದನ್ನು ಗುರುತಿಸೋದ್ರಲ್ಲಿ ಸಮಸ್ಯೆ ಆಗಿರ್ಬೋದು ಅಥವಾ ಪ್ರಮಾಣ ಅಂದರೆ ಗ್ರಂಥಿಯ ಒಂದು ಉತ್ಪತ್ತಿಯಲ್ಲಿ ಏನಂದರೆ ಸೊ ವಿಫಲ ಆಗಿರ್ಬೋದು. ಸೊ ಇದರಿಂದ ಏನಂದರೆ ಎಷ್ಟು ಶರೀರಕ್ಕೆ ಬೇಕೋ ಅಷ್ಟು ಸಿಗ್ತಾ ಇಲ್ಲ. ಅದರಿಂದ ಇವರಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ರಿಪೋರ್ಟ್ಸ್ ಮಾಡಿಸಿದಾಗ ಅಥವಾ ಆರೋಗ್ಯದಲ್ಲಿ ಏರುಪೇರುಗಳು ಪದೇ ಪದೇ ಸಮಸ್ಯೆಗಳಿಗೆ ಉಂಟಾಗುವಂಥದ್ದು ಇವುಗಳನ್ನ ನೋಡ್ತಾ ಇರ್ತೀವಿ. ಇದರಲ್ಲಿ ಕಾರಣಗಳು ನೋಡ್ಬೋದು. ಅದರಲ್ಲಿ ಏನಂದರೆ ಸೊ ಒಂದು ವಂಶ ಪರಂಪರತೆ ಅಂತ ಹೇಳ್ತೀನಿ ಅಂದರೆ ಮನೆಯಲ್ಲಿ ಯಾರಿಗಾದರೂ ಇದೆ ಅಂದಾಗ, ಸೊ ಅದು ತಂದೆ ತಾಯಿಯಲ್ಲಿದ್ದಾಗ ಅಥವಾ ಅವ್ರಿಗಿಂತ ಮುಂಚಿನ ಜನ್ರೇಷನಲ್ಲಿದ್ದಾಗ ಮಕ್ಕಳಲ್ಲಿನೂ ಬರ್ಬೋದು ಅಂತ ಹೇಳ್ತೀವಿ. ಅಂದರೆ ಪ್ರತಿಯೊಬ್ಬ ಮಗುವಿಗೂ ಕಂಪಲ್ಸರಿಯಾಗಿ ಬರಬೇಕು ಅಂತ ಏನೂ ಇಲ್ಲ ಇದರಲ್ಲಿ. ಸೊ ಆ ವಯಸ್ಸಿನ ಪ್ರಕಾರ ಜೊತೆಗೆ ಅವ್ರು ಮಾಡ್ತಿರೋಂಥ ಕೆಲಸ, ಅವರ ಒಂದು ಲೈಫ್ ಸ್ಟೈಲ್ ಮೇಲೆ, ಸೊ ಅದೊಂದು ಪ್ರಿಡಾಮಿನೆಂಟ್ ಜೀನ್ಸ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಒಂದು ಮಗು ಜನನ ಹೊಂದಿದಾಗ ಏನು ಮಾಡ್ತೀವಿ, ಒಂದು ಮನೆಯಲ್ಲಿರೋರ ಜೊತೆ ಹೋಲಿಸ್ತೀವಿ ಅದನ್ನು ಲಕ್ಷಣಗಳನ್ನು. ಬೆಳೀತಾ ಇರಬೇಕಾದ್ರೆ ಸ್ವಭಾವದ ಮೇಲೆ ಜನರ ಜೊತೆ ಮನೆಯಲ್ಲಿರೋರ ಜೊತೆ ಹೋಲಿಸಿ, ಅಂದರೆ ಅಲ್ಲಿ ಪಡ್ಕೊಂಡು ಬಂದಿರೋರು ತಂದೆಯಿಂದ ತಾಯಿಯಿಂದನೇ ಜೀನ್ಸಲ್ಲಿ. ಆ ಪ್ರಕಾರ ಅವರಲ್ಲಿರೋ ಜೀನ್ಸ್ ಇವರಲ್ಲಿ ಇರುತ್ತೆ. ಬಟ್ ಅದು ಆಕ್ಟಿವೇಟ್ ಆಗಬೇಕು ಅಂದಾಗ ಏನಂದರೆ ಅದರ ಲೈಫಲ್ಲಿ ಒತ್ತಡಗಳೇನಾದ್ರು ಉಂಟಾದಾಗ, ಸೊ ಅದು ಸ್ವಾಭಾವಿಕವಾಗಿ ಏನಂದರೆ ಬರ್ಬೋದು ಅನ್ನೋದನ್ನು ನಾವು ಹೇಳ್ತೀವಿ. ಇದಲ್ಲೇನೆಂದರೆ ಸೊ ಬೊಜ್ಜು, ಒಬೆಸಿಟಿ ಕೂಡ ಕುಳಿತಲ್ಲಿನೇ ಕುಳಿತು ಭಾಳಷ್ಟೊತ್ತು ಕೆಲಸ ಮಾಡಿದಾಗ ಅಬ್ಡಾಮಿನಲ್ ಒಬೆಸಿಟಿ ಅಂತ ಹೇಳ್ತೀವಿ. ಸೊ ಅದರಿಂದನೂ ಸಹ ಏನಾದ್ರೆ ಈ ಕಾರಣಗಳು ಬರ್ಬೋದು, ಈ ಸಮಸ್ಯೆಗಳು ಬರ್ಬೋದು. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ, ತಮ್ಮ ಹೆಸರು ಸರ್? ಯಾವ್ರಿಂದ ಕರೆ ಮಾಡ್ತಿದ್ದೀರಾ? ಮಂಡ್ಯ ಡಿಸ್ಟ್ರಿಕ್ಟ್ ಮಾತಾಡಿ ಸರ್, ಡಾಕ್ಟರ್ ಇದ್ದಾರೆ. ಹೇಳಿ ಸರ್. ನಮಸ್ಕಾರ. ಹೇಳಿ. ಮಂಡ್ಯ ಡಿಸ್ಟ್ರಿಕ್ಟ್ ಆಯ್ತು, ಕೇಳಿಸ್ತಾ ಇದೆ, ಹೇಳಿ, ಸಮಸ್ಯೆ ಏನು? ನಮಸ್ಕಾರ. ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ ದಯವಿಟ್ಟು, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಶುಗರ್ ಇದೆ. ಓಕೆ, ಎಷ್ಟು ವರ್ಷದಿಂದ? ಅದು ಏನಿಲ್ಲ ಸರ್, ಇಂಗ್ಲಿಷ್ ಮೆಡಿಸಿನ್ ತಗೋತಾ ಇದ್ದೀನಿ. ಓಕೆ. ಹಲೋ. ಹಾ ಹೇಳಿ, ಕೇಳಿಸ್ತಾ ಇದೆ. ಅದಕ್ಕೆ ಇಂಗ್ಲಿಷ್ ಮೆಡಿಸಿನ್ ತಗೋತಾ ಇದ್ದೀನಿ. ಈಗ ಹೋಮಿಯೋಪತಿ ನೋಡಿದೆ, ಅದಕ್ಕೆ ಏನ್ ಮಾಡೋದಂತ. ಎಷ್ಟು ವರ್ಷದಿಂದ ಇದೆ ಸಮಸ್ಯೆ ನಿಮ್ಗೆ? ಔಷಧಿಗಳು ಯಾವಾಗಿಂದ ಬರುತ್ತೆ? ಖಂಡಿತ ಸರ್, ನಿಮ್ಗೆ ಹೇಳ್ತೀನಿ. ಬಟ್ ನಿಮ್ಗಿರೋ ಸಮಸ್ಯೆ ಎಷ್ಟು ವರ್ಷದಿಂದ ಇದೆ? 18 ವರ್ಷದಿಂದ ಇದೆ. ಸೊ ಈಗಿರೋ ಪರಿಸ್ಥಿತಿಯಲ್ಲಿ ಹೇಗಿದೆ, ಕಂಟ್ರೋಲ್ಸ್ ಎಲ್ಲ ಯಾವ ತರ ಇದೆ, ಆರೋಗ್ಯದ ಮೇಲೆ ಬೇರೆ ಇನ್ನೇನಾದ್ರೂ ಸಮಸ್ಯೆಗಳು ಡೆವಲಪ್ ಆಗಿದೆನಾ? ಸರ್, ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ, ದಯವಿಟ್ಟು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ಡಾಕ್ಟರ್ ಕೇಳ್ತಾ ಇರೋ ಪ್ರಶ್ನೆಗಳಿಗೆ ರೆಸ್ಪಾನ್ಸ್ ಮಾಡಿ. ಓಕೆ, ಪರವಾಗಿಲ್ಲ. ಬಟ್ ಏನಾದ್ರೂ ತುಂಬಾ ವರ್ಷಗಳಿಂದ ಸಮಸ್ಯೆ ಇದೆ, ಆ ಪ್ರಕಾರ ಔಷಧಿಗಳನ್ನ ತೋರಿಸ್ಕೊಂಡು. ಓಕೆ, ಪರವಾಗಿಲ್ಲ. ಸೊ ಇದೇನಂದ್ರೆ ನಿಮ್ ಪ್ರಕಾರ ಆಲ್ಮೋಸ್ಟ್ ಒಳ್ಳೆ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೀರಾ, ಔಷಧಿಗಳ ಮುಖಾಂತರ ಅದನ್ನ ಸರಿಪಡಿಸಿಕೊಂಡಿದ್ದೀರಾ. ಬಟ್ ಏನಂದ್ರೆ ಹಲವಾರು ವರ್ಷಗಳಾಗಿದೆ. ಬಟ್ ಏನಾದ್ರೆ ಇಲ್ಲಿ ಮೆಡಿಸಿನ್ ಕೆಲವು ಸಾರಿ ಏನಾಗುತ್ತೆ ಅಂದರೆ ಕೆಲವು ವರ್ಷಗಳಲ್ಲಿ ಅಥವಾ ಏಜ್ ಪ್ರೋಗ್ರೆಸ್ ಆಗ್ತಿದ್ದಂಗೆ ಸಡನ್ನಾಗಿ ಇನ್ನೂ ಡಾರ್ಸ್ಟಿಕ್ ಆಗಿ ಈ ಸಮಸ್ಯೆ ಬಿದ್ದುಬಿಟ್ಟು ಟ್ಯಾಬ್ಲೆಟ್ಸ್ನ ಹೆಚ್ಚಿನ ಪ್ರಮಾಣ ಬಳಸೋ ಪರಿಸ್ಥಿತಿ ಅಥವಾ ಇನ್ಸುಲಿನ್ ಹೋಗೋ ಪರಿಸ್ಥಿತಿನ ನಾವು ನೋಡ್ಬೋದು. ಸೊ ಇದನ್ನು ಸರಿಪಡಿಸಬೇಕಾದಲ್ಲಿ ಏನಂದರೆ ನಿಮ್ಮ ಒಂದು ಶರೀರ ತತ್ವವನ್ನು ಅರ್ಥ ಮಾಡಿಕೊಂಡು ಆ ಪ್ರಕಾರ ಏನಂದರೆ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸೋದಕ್ಕೆ ಔಷಧಿ ಕೊಟ್ಟಾಗ ಇರೋ ಪರಿಸ್ಥಿತಿಯಲ್ಲಿನೇ ಶರೀರವನ್ನು ಉಳಿಸೋದು, ಅಂದರೆ ಮುಂದಕ್ಕೆ ಈ ಸಮಸ್ಯೆ ಹೋಗದೇ ಇರೋ ಥರ
ಆಮೇಲೆ ಔಷಧಿಗಳ ಪ್ರಮಾಣವನ್ನು ಸಹ ಕೆಲವು ಮಟ್ಟಕ್ಕೆ ಏನಾದ್ರೆ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಭೇಟಿ ಮಾಡಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಇನ್ನು ಎಲ್ಲೋ ಒಂದ್ ಕಡೆ ಈ ಒಬೆಸಿಟಿ ಕೂಡ ಪ್ರಮುಖವಾಗಿರುವಂತಹ ಕಾರಣ ಆಗಬಹುದು ಈ ಡಯಾಬಿಟಿಸ್ ಸಮಸ್ಯೆಗೆ ಅಂತ ಹೇಳ್ತಾ ಇದ್ರಿ. ಸೊ ಎಡಿಟ್ನಲ್ಲಿ ಇಲ್ಲಾದ್ರೂ ಕೂಡ ಒಬೆಸಿಟಿ ಇದ್ದಾಗ ಬರುವಂತ ಸಾಧ್ಯತೆಗಳಿರುತ್ತೆ ಡಯಾಬಿಟಿಸ್ ಹೇಗೆ? ಹೌದು, ಸೊ ಇದು ವಂಶ ಪರಂಪರೆಯಲ್ಲಿ ಇದ್ದವರಿಗೇನೆ ಸಮಸ್ಯೆ ಬರುತ್ತೆ, ಇಲ್ಲೇ ಇರೋರಿಗೆ ಬರ್ತಾ ಇಲ್ಲ ಅನ್ನೋದಿಲ್ಲ. ಒಬೆಸಿಟಿ ಒಂದೇ ಕಾರಣ ಅಲ್ಲ, ಒಬೆಸಿಟಿ ಜೊತೆಗೆ ಇನ್ನು ಬೇರೆ ಬೇರೆ ಕಾರಣಗಳೆಲ್ಲಾನು ಸೇರಿದಾಗ ಅವರೊಂದು ಆಹಾರದ ಒಂದು ಪದ್ಧತಿ ಆಗಿರ್ಬೋದು, ಸೊ ಕುಳಿತಲ್ಲಿನೇ ಕುಳಿತು ಕೆಲಸ ಮಾಡುವಂಥದ್ದು ಸೆಡೆಂಟ್ರಿ ಅಂತ ಹೇಳ್ತೀವಿ, ಮೊಬಿಲಿಟಿ ಇರೋದಿಲ್ಲ, ಅದ್ರ ಜೊತೆಗೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ, ಹಲವಾರು ಔಷಧಿಗಳನ್ನು ಬಳಸ್ತಾ ಇದ್ದಾರೆ, ಈ ಪ್ರಕಾರ ಇನ್ಫೆಕ್ಷನ್ ಆದಾಗ ಪ್ಯಾಂಕ್ರೇಸ್ಗೆ ಏನಾದ್ರು ಸಮಸ್ಯೆ ಉಂಟಾಗಿದೆ. ಅದರಲ್ಲಿ ಇನ್ನೊಂದು ಏನಂದರೆ ಒಬೆಸಿಟಿ ತೂಕ ಹೆಚ್ಚಾಗ್ತಿದ್ದಂಗೆ ಶರೀರದಲ್ಲಿ ಏನಂದರೆ ಒಂದು ಅಡಿಪೋಕೈನ್ಸ್ ಅನ್ನೋ ಒಂದು ಪದಾರ್ಥ ತಯಾರಿ ಆಗ್ತಾ ಇರುತ್ತೆ. ಅದು ಏನು ಮಾಡುತ್ತೆ ಅಂದರೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಬೆಳೆಸ್ತಾ ಇರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸಿಂದಾಗಿ ಏನಾಗ್ತಾ ಇರುತ್ತೆ ಅಂದರೆ ಇಲ್ಲಿ ಶರೀರ ಆಟೋಮೆಟಿಕಾಗಿ ತೂಕ ಕಳ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡ್ತಿರೋದ್ರಲ್ಲಿ ಈ ಶುಗರ್ ಲೆವೆಲ್ಸನ್ನು ಅದೇ ಥರ ಉಳಿಸ್ಬಿಡೋದು. ಸೊ ಆ ಉಳಿಸಿರೋದ್ರಿಂದ ಏನಾಗ್ತಾ ಇರುತ್ತೆ ಅಂದರೆ ಇವರಿಗೆ ಡಯಾಬಿಟಿಸ್ ಕಾಣಿಸುವಂಥ ಪರಿಸ್ಥಿತಿ ನೋಡ್ತಾ ಇರ್ತೀವಿ. ಅದ್ರ ಜೊತೆಗೆ ಆಹಾರದಲ್ಲಿ ಅತಿಯಾದಂಥ ಕೂಲ್ ಡ್ರಿಂಕ್ಸು ಅಥವಾ ಪ್ಯಾಕಡ್ ಫುಡ್ ಪ್ರಾಡಕ್ಟ್ಸ್ ಬಳಸೋದು, ಇವುಗಳ ಜೊತೆಗೆ ಏನಂದರೆ ನಿಯಮ ಪ್ರಕಾರ ಆಹಾರವನ್ನು ತಗೊಳ್ಳದೇ ಇರುವಂಥದ್ದು, ಇವುಗಳಿಗಿಂತ ಮೇಲಾಗಿ ಏನಂದರೆ ಸೊ ಒತ್ತಡಗಳು ಅಥವಾ ಸ್ಟ್ರೆಸ್ ಅಂತ ಹೇಳ್ತೀವಿ, ಅಥವಾ ಅವರ ಏನಂದರೆ ಇಮೋಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು, ಇವುಗಳೆಲ್ಲನೂ ಹೇಗೆ ನಿಭಾಯಿಸ್ತಾ ಇದ್ದಾರೆ, ಅವ್ರ ಮೇಲೆ ಯಾವ ಥರ ಪ್ರಭಾವ ಬೀರ್ತಾ ಇದೆ. ಸೊ ಅದು ಬೆಳವಣಿಗೆಯಿಂದ ಹಿಡ್ಕೊಂಡು ಅವ್ರು ಮಾಡ್ತಿರೋ ಕೆಲಸದ ವಾತಾವರಣ ಆಗಿರ್ಬೋದು, ಮನೆ ವಾತಾವರಣ ಆಗಿರ್ಬೋದು, ಇವಾಗ ಮನೆ ಸುತ್ತಮುತ್ತಲಿನ ಎಲ್ಲ ವಾತಾವರಣಗಳು, ಪರ್ಸನಲ್ ರಿಲೇಷನ್ಸಲ್ಲಿ ಸಮಸ್ಯೆಗಳು ಉಂಟಾದಾಗ ಸೊ ಅದನ್ನು ಅವರಿಗೆ ಎಫೆಕ್ಟ್ ಆಗಿ ಮಾಡ್ತಾ ಇದೆ, ಅದರ ಪ್ರಭಾವ ಏನೋ ನೋಡಿಕೊಂಡು ಅದ್ರ ಮೇಲೆ ಅಂದರೆ ಕೆಲವರಿಗೆ ಇಂಥ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಖಂಡಿತ. ಇನ್ನು ಈ ಒಂದು ಶುಗರ್ ಪರೀಕ್ಷೆಯನ್ನು ಎಷ್ಟು ತಿಂಗಳಿಗೊಮ್ಮೆ ಮಾಡಿಸ್ಬೇಕಾಗತ್ತೆ? ಬಿಕಾಸ್ ಸಾಕಷ್ಟು ಜನ ಪೇಷಂಟ್ಸು ಶುಗರ್ ಬಂದಾಗ ಮಾಡಿಸಿರ್ತಾರೆ, ಅವಾಗ ಮೆಡಿಸಿನ್ ಸ್ಟಾರ್ಟ್ ಮಾಡಿರ್ತಾರೆ, ಅದನ್ನೇ 2 ವರ್ಷ ಆದರೂ ಅದನ್ನೇ ತಗೊಳ್ತಾ ಇರ್ತಾರೆ ಅಂತ ಹೇಳ್ಬೋದು. ಸೊ ಎಷ್ಟು ತಿಂಗಳಿಗೊಮ್ಮೆ ಮಾನಿಟ್ರಿಂಗ್ ಮಾಡಬೇಕಾಗತ್ತೆ ಅಂತ ಹೇಳ್ತೀರಾ? ಸೊ ಇಲ್ಲಿ ಸಮಸ್ಯೆಯಲ್ಲಿ ಏನಂದರೆ ಯಾವುದೇ ತೊಂದರೆಗಳು ಉಂಟಾಗ್ತಾ ಇಲ್ಲ ಅಥವಾ ಹೊಸ ಸಮಸ್ಯೆಗಳೇನು ಬರ್ತಾ ಇಲ್ಲ ಅಂದಾಗ ಇಯರ್ಲಿ ಒನ್ಸ್ ಅಥವಾ 6 ಮಂತ್ಸ್ ಒಂದು ಮಾನಿಟರ್ ಮಾಡೋದು ಒಳ್ಳೆಯದು. ಬಟ್ ಇನ್ನೊಂದು ತುಂಬಾ ಸಮಸ್ಯೆ ಇದೆ, ಹಲವಾರು ವರ್ಷಗಳಿಂದ ಸಫರ್ ಆಗ್ತಾ ಇದ್ದಾರೆ, ಕಂಟ್ರೋಲ್ ಇಲ್ಲ ಅಂದಾಗ ರೆಗ್ಯುಲರ್ ಚೆಕಪ್ಸ್ ಅನ್ನೋದು ಖಂಡಿತವಾಗಿ ಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಶೋಭಾ ಅಂತ ಮೇಡಮ್. ಯಾವರಿಂದ ಕಾಲ್ ಮಾಡ್ತಿದ್ದೀರಾ ಮೇಡಮ್? ಡಯಾಬಿಟಿಸ್ ಬಗ್ಗೆ ಡಾಕ್ಟರ್ ಕೇಳೋಣ ಅಂತ ಫೋನ್ ಮಾಡ್ತಿದ್ದೆ. ಎಸ್, ಮಾತಾಡಿ ಮಾ ಡಾಕ್ಟರ್ ಇದ್ದಾರೆ. ಹೇಳಿ ಮಾ. ನಮಸ್ತೆ. ನಮಸ್ತೆ ಸರ್. ಹೇಳಿ ಮಾ. ಸರ್, ನನಗೆ 9 ಮಂತ್ಸ್ ಅಲ್ಲಿ ಡಯಾಬಿಟಿಸ್ ಇದೆ ಅಂತ ಹೇಳಿದ್ರು. ಓಕೆ. ಆಮೇಲೆ ನನಗೆ ಡೆಲಿವರಿ ಮಾಡಿಸಿದ್ರು, ಆಮೇಲೆ ಅದು ಒಂದು 3 ಮಂತ್ಸ್ ನನಗೆ ಟ್ಯಾಬ್ಲೆಟ್ ಕೊಟ್ಟರು, ಗ್ಲೈಕೋಮೇಟ್ ಅಂತ. ಸರಿ. ಈಗ ಸರ್, ಈಗ ಅದು ಮತ್ತೆ ಹೋಗಿ HbA1c ಎಲ್ಲ ನೋಡ್ಬಿಟ್ಟು ಊಟದಲ್ಲಿ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾನು ಜೀವನ ಪರ್ಯಂತ ಈಗ ನಾನು ಟ್ಯಾಬ್ಲೆಟ್ ತಗೊಳ್ಳೋ ಹಾಗಿಲ್ಲ, ಊಟದಲ್ಲೇ ಕಂಟಿನ್ಯೂ ಮಾಡ್ಬೋದಾ? ಅದು ಊಟದಲ್ಲೇ ನಾನು ಕಂಟ್ರೋಲ್ ಮಾಡ್ಬೋದಾ ಈ ಶುಗರ್ನ? ಅದು ನನ್ನ ಸಮಸ್ಯೆ ಸರ್. ಊಟಕ್ಕಿಂತ ಮುಂಚೆ 101, 110, 120 ತನಕನು ಹೋಗುತ್ತೆ ಒಂದೊಂದ್ಸಾರಿ. ಊಟ ಆದ್ಮೇಲೆ 160 ಒಳಗೆನೆ ಇರುತ್ತೆ. ಓಕೆ ಮಾ. ಹೀಗೆ ನನ್ನ ಸಮಸ್ಯೆ ಸರ್. ಇದು ಜೂನ್ ಪರ್ಯಂತ ನಾನು ಟ್ಯಾಬ್ಲೆಟ್ ತಗೋಬೇಕೋ ತಗೋಬಾರ್ದ, ಊಟದಲ್ಲೇ ಕಂಟಿನ್ಯೂ ಮಾಡ್ಬೋದಾ ಅಂತ ಸರ್ ನಾನು. ಓಕೆ ಮಾ. ಸೊ ಇಲ್ಲಿ ಏನಿರುತ್ತೆ ಅಂದ್ರೆ ಇದನ್ನ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ, ಅಂದ್ರೆ ಗರ್ಭಿಣಿಯರಲ್ಲಿ ಬರುವಂಥ ಸಮಸ್ಯೆ 4-5 ತಿಂಗಳಿಂದ ಹಿಡ್ಕೊಂಡು ಕೊನೆ ತಿಂಗಳಲ್ಲಿ ಬರ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಕೆಲವರಲ್ಲಿ ಸೊ ಆ ಪ್ರೆಗ್ನೆನ್ಸಿ ಸಮಯದಲ್ಲಿ ಮಾತ್ರ ಹೆಚ್ಚಾಗ್ಬಿಟ್ಟು ಡೆಲಿವರಿ ಆನಂತರ ಏನಾಗ್ತಾ ಇರುತ್ತೆ, ನಾರ್ಮಲ್ ಬಂದುಬಿಡುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಏನಾಗ್ತಾ ಇರುತ್ತೆ ಅಂದರೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಶುಗರ್ ಲೆವೆಲ್ಸ್ ಮೇಲೆ. ಸೊ ನಿಮ್ಗೆ ಏನಾದರೆ ಟ್ಯಾಬ್ಲೆಟು ಮಿನಿಮಮ್ ಇರೋದರಿಂದ, ಜೊತೆಗೆ ಏನಂದರೆ ಸಮಸ್ಯೆ ರಿಪೋರ್ಟ್ಸ್ ಪ್ರಕಾರ ಕಡಿಮೆ ಬರ್ತಾ ಇರೋದ್ರೇ ಏನಂದರೆ ಅಂದರೆ ಟ್ಯಾಬ್ಲೆಟ್ಸನ್ನು ನಿಲ್ಲಿಸಿ ಡಯೆಟಲ್ಲಿ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಟ್ಯಾಬ್ಲೆಟ್ ಬಿಟ್ಟಾದ ಮೇಲೆ ಕೆಲವು ದಿವಸಗಳು ಮತ್ತೊಮ್ಮೆ ಟೆಸ್ಟ್ ಮಾಡಿಸ್ಲೇಬೇಕಾಗುತ್ತೆ ನಿಮಗೆ. ಅಂದರೆ ಆರೋಗ್ಯದಲ್ಲಿ ಯಾವುದೇ ಥರದ ತೊಂದರೆಗಳು ಕೊಡ್ತಾ ಇಲ್ಲ, ಶರೀರದ ಮೇಲೆ ಯಾವುದೇ ಥರದ ದುಷ್ಪರಿಣಾಮಗಳು ಆಗ್ತಾ ಇಲ್ಲ ಅಂದಾಗ ಸೊ ತೊಂದರೆಗಳಿಲ್ಲ. ಸೊ ಆಹಾರದಲ್ಲಿ ಸ್ವಲ್ಪ ನಿಯಮ ಪ್ರಕಾರ ಮಾಡಿಕೊಳ್ಳೋದು, ಆ ಪ್ರಕಾರ ಏನಂದರೆ ಸ್ವಲ್ಪಷ್ಟು ಶಾರೀರಿಕ ಶ್ರಮ ಎಕ್ಸರ್ಸೈಸ್ ಇವುಗಳನ್ನು ರೂಢಿ ಮಾಡಿಕೊಂಡ್ರೆ ಒಂದು ಒಳ್ಳೆ ಕಂಟ್ರೋಲಲ್ಲಿರುತ್ತೆ. ಬಟ್ ಕೆಲವರಲ್ಲಿ ಏನಾಗುತ್ತೆ ಅಂದರೆ 1-2 ವರ್ಷಗಳ ನಂತರ ಇದು ಹೆಚ್ಚಾಗುವಂಥ ಪರಿಸ್ಥಿತಿನ ಸಹ ನಾವು ನೋಡ್ತೀವಿ. ಸೊ ಇದಕ್ಕೇನಂದರೆ ನಿಮ್ಮ ಒಂದು ಟ್ಯಾಬ್ಲೆಟನ್ನು ಅವಶ್ಯಕತೆ ಅಂದರೆ ಅದು ಎಷ್ಟರ ಮಟ್ಟಿಗೆ ರಿಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾವು ಹೇಳೋದೇನೆಂದರೆ ಇಲ್ಲಿ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಮಾತನಾಡ್ತಿರೋದು. ಹೋಮಿಯೋಪತಿ ಚಿಕಿತ್ಸೆ ಬಳಸೋದ್ರಿಂದ ಏನಂದರೆ ಈ ಏರುಪೇರನ್ನು ಆದಷ್ಟು ಬೇಗನೆ ತಡೆದು ಇದರಿಂದ ಆಗೋ ಸಮಸ್ಯೆಗಳನ್ನು ತಡಿಬೋದು. ನಮ್ಮಲ್ಲಿ ಬಂದಾಗ ಏನಂದರೆ ನೋಡಿ ಡೀಟೇಲ್ ಆಗಿ ನಿಮ್ಮ ಜೊತೆ ಮಾತಾಡಿಸಿ ಕೆಲವು ದಿವಸಗಳೇನೆಂದರೆ ಸ್ವಲ್ಪ ದೀರ್ಘಕಾಲ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಆ ಪ್ರಕಾರ ರಿಪೋರ್ಟ್ ಸ್ಟೆಬಿಲಿಟಿ ಬಂದಾಗ ನಿಮ್ಮ ಒಂದು ಆಹಾರದ ಒಂದು ನಿಯಮದ ಮೇಲೆ ಜೊತೆಗೆ ಒಂದಷ್ಟು ಎಕ್ಸರ್ಸೈಸ್ ಮೇಲೆ ಏನಂದರೆ
ಯಾವುದೇ ಔಷಧಿಗಳ ಒಂದು ಅವಲಂಬನೆ ಇಲ್ದಂಗೆ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಧನ್ಯವಾದಗಳು ಶೋಭಾ ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ, ತಮ್ಮ ಹೆಸರು? ಬಸವರಾಜ್ ಅಂತ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಯಾವರಿಂದ ಕರೆ ಮಾಡ್ತಿದ್ದೀರಾ ಸರ್? ನಾವು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ತರೀಕೆರೆ ತಾಲೂಕು ಲಿಂಗದಳ್ಳಿಯಿಂದ ಮಾತಾಡಿ ಸರ್. ಡಾಕ್ಟರ್ ಇದ್ದಾರೆ. ಹೇಳಿ ಸರ್. ನಮಸ್ಕಾರ. ಹಲೋ, ಮಾತಾಡಿ, ಡಾಕ್ಟರ್ ಮಾತಾಡ್ತಿದ್ದಾರೆ. ದಯವಿಟ್ಟು ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ, ಕರೆ ಕಟ್ ಆಗತ್ತೆ ಸರ್. ಇಲ್ಲ ಅಂದ್ರೆ ಹೇಳಿ ಸರ್. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ನನಗೆ ಒಂದು ಡಯಾಬಿಟಿಸ್ ಇದೆ ಅಂತ ಹೇಳಿ ಒಂದ್ 8ನೇ ವರ್ಷ ಗೊತ್ತಾಯ್ತು. ಸರಿ. 2012 ಅಲ್ಲಿ ಒಂದ್ ಸ್ವಲ್ಪ ಎಂಜೋಪ್ಲಾಸ್ಟ್ ಮಾಡಿಸ್ಬಿಟ್ಟು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಎಂಜೋಪ್ಲಾಸ್ಟ್ ಮಾಡಿಸಿ ಸ್ಟಂಟ್ ಹಾಕ್ಸಿದ್ವಿ. ಸರಿ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಅದು ಸರಿ ಹೋಗಿಲ್ಲ, ಅಲ್ಲೇ ಮತ್ತೆ ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಚೆಸ್ಟ್ ಪೇನ್ ಕಾಣಿಸ್ಕೊಂಡಾಗ ನಾನು ಮತ್ತೆ ಟೆಸ್ಟ್ ಮಾಡಿಸಿದಾಗ ಜಯದೇವ್ ಹಾಸ್ಪಿಟಲ್ ಮತ್ತೆ ಆಟ ಅಲ್ಲೇ ಪ್ರಾಬ್ಲಮ್ ಆಗಿದೆ, ಮತ್ತೆ ಬಲೂನ್ ಹಾಕ್ಬೇಕು ಅಂದ್ರು. ಬಲೂನು ಕೂರ್ಸ್ಕೊಂಡ್ಬಂದ್ವಿ. ಓಕೆ. ಆಮೇಲೆ ಈ ಬಲೂನ್ ಕೂರ್ಸ್ಕೊಂಡು ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ನಾನು ಅವತ್ತಿನ ಇವತ್ತಿನವರೆಗೂ ಡಾಕ್ಟರ್ ಹತ್ರ ಚೆಕಪ್ಗೆ ಅಂತ ಹೋಗಿಲ್ಲ. ಏನೋ ಮಾಡ್ತಾ ಇಲ್ಲ, ಅವ್ರು ಏನ್ ಕೊಟ್ಟಿದ ಮಾತ್ರೆಗಳನ್ನೆಲ್ಲ ರೆಗ್ಯುಲರ್ ಆಗಿ ತಗೊಂತಾ ಇದೀನಿ. ಏನೋ ತರ ಪ್ರಾಬ್ಲಮ್ ಏನಿಲ್ಲ. ಈ ನೋಡಿದ್ನಲ್ಲ ಶುಗರ್ ಬಗ್ಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕೇಳೋಣ ಅಂತ ಏನಾದ್ರೆ ಫೋನ್ ಮಾಡಿದೆ. ಏನಾದ್ರು ತೊಂದರೆ ಆಗತ್ತೆ ಮುಂದೆ ಏನಾರೇ ಅಂತ. ಇಲ್ಲ, ಸೊ ನಿಮ್ದೇನಾದ್ರು ಶಸ್ತ್ರಚಿಕಿತ್ಸೆ ಆಪರೇಷನ್ ಆಗಿರೋದು ಇದರಿಂದ ಅದನ್ನು ಸ್ವಲ್ಪ ಮಟ್ಟಿಗೆ ಮಾನಿಟರ್ ಮಾಡೋದು ಒಳ್ಳೆಯದು. ಸೊ ನಿಮಗೆ ಯಾವುದೇ ತೊಂದರೆಗಳು ಆಗ್ತಾ ಇಲ್ಲ ಅಂದರೆ ತುಂಬ ಒಳ್ಳೆಯದು. ಬಟ್ ಆದರೂ ಸಹ ಏನಂದರೆ ವರ್ಷದಲ್ಲಿ ಒಮ್ಮೆ ಅಥವಾ 6 ತಿಂಗಳಲ್ಲಿ ಒಮ್ಮೆ ಹೋಗಿ ಭೇಟಿ ಮಾಡೋದ್ರಿಂದ ಏನೋ ಉತ್ತಮ ಅಂತ ಹೇಳ್ತೀವಿ. ಅದ್ರ ಪ್ರಕಾರ ಏನಂದರೆ ಶುಗರ್ ಇದೆ, ಶುಗರ್ ಜೊತೆಗೆ ಏನಾಗಿದೆ ಅಂದರೆ ನಿಮಗೆ ಇಮಿಡಿಯೇಟ್ ಆಗಿ ಅದರಿಂದ ಸಮಸ್ಯೆಗಳು ಉಂಟಾಗಿದೆ ಅಂದರೆ ಕೆಲವು ವರ್ಷಗಳಲ್ಲಿನೇ ಹಾರ್ಟಿಗೆ ಹೋಗಿದೆ. ಅದೇ ಪ್ರಕಾರ ಬೇರೆ ರಕ್ತನಾಳಗಳಲ್ಲಿ ಸಮಸ್ಯೆ ಉಂಟಾಗುವಂಥ ಪರಿಸ್ಥಿತಿನ ನಾವು ನೋಡ್ಬೋದು. ಅದಕ್ಕೆಲ್ಲ ನೀವು ಹೋಗಿ ಮತ್ತೆ ಪರೀಕ್ಷೆಗಳನ್ನ ಮಾಡಿಸಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಅಥವಾ ಏನಂದರೆ ಹೋಮಿಯೋಪತಿ ಚಿಕಿತ್ಸೆ ಬೇಕು ಅನ್ನೋದಿದ್ದರೆ ನಮ್ಮ ಹೋಮಿಯೋಪತಿ ವೈದ್ಯರಲ್ಲಿ ಭೇಟಿ ಮಾಡಿದಾಗ ಸೊ ನಿಮ್ಗೆ ಏನಂದ್ರೆ ನೀವು ಬಳಸ್ತಿರೋ ಔಷಧಿಗಳ ಒಂದು ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಟ್ರೀಟ್ಮೆಂಟ್ ಕೆಲವು ದಿವಸ ಬಳಸ್ಕೊಂಡ್ರೆ ಏನಾಗುತ್ತೆ ಮೆಡಿಸಿನ್ ಎಲ್ಲ ಸೊ ಆರ್ಟಿಫಿಷಿಯಲ್ ಆಗಿ ಬಳಸ್ತಿರೋಂಥ ಔಷಧಿಗಳ ಲೋಡ್ ಅನ್ನು ಕಡಿಮೆ ಮಾಡೋದಕ್ಕೆ ಖಂಡಿತ ಸಾಧ್ಯ ಇರುತ್ತೆ. ಧನ್ಯವಾದಗಳು ಬಸವರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ. ಹಲೋ ಮೇಡಮ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ರಾಧಾ ಅಂತ ಮೇಡಮ್. ಯಾವರಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನಾನು ಜಕ್ಕೂರಿಂದ. ಮಾತಾಡಿ ಮಾ, ಡಾಕ್ಟರ್ ಇದ್ದಾರೆ. ಹೇಳಿ ಮಾ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ನನ್ಗೆ ಈಗ 7 ಮತ್ತೆ 8 ಮಂತ್ಸ್ 9 ಮಂತ್ಸ್ ಅಲ್ಲಿ ಶುಗರ್ ಇದೆ ಅಂತ ಹೇಳಿದ್ರು. ಡೆಲಿವರಿ ಆದ್ಮೇಲೆ ಮಗುಗೆ ಶುಗರ್ ಲೆವೆಲ್ ಕಡಿಮೆ ಆಗಿತ್ತು. ಆಮೇಲೆ ಮಗುಗೆ ನಾನು ಫೀಡ್ ಬೆಸ್ಟ್ ಫೀಡ್ ಕೊಡ್ತಾ ಕೊಡ್ತಾ ಮಗುಗೆ ಅದು ಕಂಟ್ರೋಲ್ ಬಂತು. ಈಗ ಮಗುಗೆ ಜೀವನ ಪರ್ಯಂತ ಅದಕ್ಕೆ ಏನಾದ್ರು ಶುಗರ್ ಬರೋ ಚಾನ್ಸಸ್ ಇದೆಯಾ ಸರ್? ಈಗ ನಿಮ್ಗೆ ಇದೇನು, ಇದು ಸೋಂಕು ಅಲ್ಲಮ್ಮ. ಸೊ ನಾನು ಹೇಳ್ತಾ ಇರೋದು ಮೊದಲಿಂದ ಏನಂದ್ರೆ ಇದು ನಿಮ್ಗಿದೆ. ಸೊ ಒಂದು ಕೆಮ್ಮು ಶೀತ ನೆಗಡಿ ತರ ಒಂದು ಜ್ವರದ ತರ ಸೋಂಕು ವೈರಸ್ ಬ್ಯಾಕ್ಟೀರಿಯಿಂದ ಬರುವಂಥದ್ದಲ್ಲ, ಇದೆ ಶರೀರದಲ್ಲಿ ಉತ್ಪತ್ತಿ ಆಗಬೇಕಿರುವಂಥದ್ದು. ಬರ್ತ್ ಬಂದಿದೆ, ಮಗು ಜನನ ಆಗಿದೆ, ಹುಟ್ಟಿದ ಮೇಲೆ ತಕ್ಷಣ ಲಕ್ಷಣಗಳು ಗೊತ್ತಾಗಲ್ಲ. ಬಟ್ ಏನಂದರೆ ಸೊ ಅದು ಬರಲೇಬೇಕು ಅನ್ನೋದು ಏನೂ ಇಲ್ಲ. ಸೊ ನಿಮ್ಮಿಂದ ಅದಕ್ಕೆ ಹರಡೋದಂದರೆ ಜೀನ್ಸ್ ಮುಖಾಂತರ ಅಥವಾ ಏನಂದರೆ ನಿಮ್ಮಿಂದ ಪಡ್ಕೊಂಡಿರೋ ಜೀನ್ಸ್ ಇರುತ್ತೆ. ಅದು ಬೆಳವಣಿಗೆಯಲ್ಲಿ ಕೆಲವು ಸಾರಿ ಏನಂದರೆ ಒಂದು 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, ಅಥವಾ ಅದು ಎಲ್ಲ ಓದ್ಕೊಂಡು ದೊಡ್ಡವರಾದಾಗ ಏನಂದರೆ ಆ ಒತ್ತಡಗಳಿಗೆ ಉಂಟಾದಾಗ ಏನಂದರೆ ಸಮಸ್ಯೆ ಬರ್ಬೋದು ಅನ್ನೋದು ನಾವು ಹೇಳ್ತೀವಿ. ಬಟ್ ಏನಂದರೆ ಖಂಡಿತವಾಗಿ ಈಗಿಂದಲೇ ಬರುತ್ತೆ ಅನ್ನೋದು ಮಾತ್ರ ಏನಂದರೆ ಅದು ಸುಳ್ಳಾಗುತ್ತೆ. ಓಕೆ, ಧನ್ಯವಾದಗಳು ಮಹಾರಾಜ ಕರೆ ಮಾಡಿದ್ದಕ್ಕೆ. ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ವಿಸಿಟ್ ಮಾಡಬಹುದು. ಇನ್ನು ವೀಕ್ಷಕರೇ, ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ ದಸರಾ ಪ್ರಯುಕ್ತ ಆರೋಗ್ಯದೊಂದಿಗೆ ಮನರಂಜನೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮಗಳು. ದಸರಾ ಹಬ್ಬದ ಮಹತ್ವವನ್ನು ತಿಳಿಸಿಕೊಡಲಿದ್ದಾರೆ ಪುರುಷೋತ್ತಮ್ ದೇಶಿಕ್ ಗುರುಜಿ. ಬೆಳಗ್ಗೆ 8 ಗಂಟೆಗೆ ಸಪ್ತಪದಿ ತುಳಿದು ಬಾಳ ಬಂಧನದಲ್ಲಿ ಒಂದಾಗುವ ಸುಮಧುರ ಕ್ಷಣಗಳನ್ನು ಮತ್ತೆ ಮೆಲುಕು ಹಾಕಲಿದ್ದಾರೆ ನಿಮ್ಮ ನೆಚ್ಚಿನ ಸೆಲೆಬ್ರಿಟಿಗಳು. ವೆಚ್ಚಿಸಿ ಗಟ್ಟಿ ಮೇಳ ಮಧ್ಯಾಹ್ನ 1 ಗಂಟೆಗೆ. ಮೈಸೂರಿನ ತಿಂಡಿ ತಿನಿಸುಗಳು ನಿಮ್ಮ ಮನೆ ಮನಗಳಲ್ಲಿ. ಆಯುಷ್ ಟಿವಿಯ ದಿನಕ್ಕೊಂದು ರುಚಿ ತಂಡ ಮೈಸೂರಿನಲ್ಲಿ. ವೀಕ್ಷಿಸಿ ದಿನಕ್ಕೊಂದು ರುಚಿ ಮಧ್ಯಾಹ್ನ 1:30. ಸಂಭ್ರಮದ ದಸರಾ ಕಾರ್ಯಕ್ರಮಗಳ ನೇರ ಪ್ರಸಾರ ಮೈಸೂರಿನಿಂದ ರಾತ್ರಿ 7ರಿಂದ. ಈ ಎಲ್ಲ ವಿಶೇಷ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಸೆಪ್ಟೆಂಬರ್ 30ರವರೆಗೆ ಮನೆಯಲ್ಲೇ ಕುಳಿತು
ಮೈಸೂರು ದಸರಾ ಸಂಭ್ರಮವನ್ನು ಸವಿಯಿರಿ. ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ. ಈ ಎಲ್ಲ ಕಾರ್ಯಕ್ರಮಗಳ ಪ್ರಾಯೋಜಕರು ಕರ್ನಾಟಕ ಕ್ಲಾಸಿಕ್ ಅಕಾಡೆಮಿ ಧಾರವಾಡ, ಸಹ ಪ್ರಾಯೋಜಕರು ನಿಪ್ಕೋ ಹೋಮ್ ಅಪ್ಲಯನ್ಸಸ್ ಮತ್ತು ಶ್ರೀ ಆಯುರ್ವೇದಿಕ್ ಫಾರ್ಮಸ್ಯೂಟಿಕಲ್. ಸ್ಪೆಷಲ್ ಪಾರ್ಟ್ನರ್ಸ್ ಭಾನ್ವಿ ಸಿಲ್ಕ್ಸ್, ಹೆಪ್ಸೂರ್ ಹರ್ಬಲ್ಸ್ ಮತ್ತು ಚಿಕ್ಪೇಟೆ ಸ್ಟೋರ್ಸ್. ಈ ವಾರ ಪೂರ್ತಿ ಭಾರ ಇಳಿಸೋ ವಾರ, ಯಾಕಂದ್ರೆ ಆಯುಷ್ ಟಿವಿ ನಿಮಗಾಗಿ ತರ್ತಿದೆ ಒಬೆಸಿಟಿ ವಾರ. ಈ ಭಾನುವಾರದವರೆಗೆ ನಿಮಗೆ ಹೇಳಿಕೊಡ್ಲಿದ್ದೇವೆ ಒಬೆಸಿಟಿ ಯೋಗ. ಯೋಗ ಮಾಡಿ ದೇಹದ ಭಾರಕ್ಕೆ ಬಾಯ್ ಬಾಯ್ ಹೇಳಿ. ಯೋಗ ಫಾರ್ ಒಬೆಸಿಟಿ, ತಪ್ಪದೇ ವೀಕ್ಷಿಸಿ ಯೋಗ ಫಾರ್ ಲೈಫ್. ಇದೇ ಭಾನುವಾರದವರೆಗೆ ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಮತ್ತು ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಇದು ಆಯುಷ್ ಟಿವಿ, ಉತ್ತಮ ಆರೋಗ್ಯ ಮತ್ತು ಜೀವನ ಶೈಲಿಯ ಕರ್ನಾಟಕದ ಏಕೈಕ ವಾಹಿನಿ. ಮತ್ತೊಮ್ಮೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿಶ್ವಾಸ್ ಅವರು. ಡಯಾಬಿಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ನೀವು ಕೂಡ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬೇಕು ಅಂದ್ರೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು. ಇನ್ನು ಡಯಾಬಿಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಉತ್ತಮವಾಗಿರುವಂತ ಹೋಮಿಯೋಪತಿ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ಸ್ ನ ಪಡ್ಕೊಳ್ಬಹುದು. ಸೊ ಸಾಕಷ್ಟು ಡಯಾಬಿಟಿಸ್ ವಿಚಾರವಾಗಿ ತಿಳಿಸ್ತಾ ಇದ್ರಿ, ಕಾರಣಗಳಾಗಿರ್ಬೋದು, ಲಕ್ಷಣಗಳ ಬಗ್ಗೆ, ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ, ಟೈಪ್ಸ್ ಆಫ್ ಡಯಾಬಿಟಿಸ್ ಎಲ್ಲ ಹೇಳಿದ್ರಿ. ಇನ್ನು ಸ್ವಲ್ಪ ಈ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತನಾಡೋದಾದ್ರೆ, ಡಯಾಬಿಟಿಸ್ ಇಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಏನೆಲ್ಲ ಡಾಕ್ಟರ್? ಸೊ ಅದೇನೆಂದ್ರೆ, ಇವಾಗ ಕಾಂಪ್ಲಿಕೇಶನ್ಸ್ ಅಥವಾ ದುಷ್ಪರಿಣಾಮಗಳು ಅಂತ ಅಂದಾಗ, ಸೊ ಇಲ್ಲಿ ಸಮಸ್ಯೆ ಏನಿದೆ, ಮೊದಲನೇದಾಗಿ ಶುಗರ್ ಅಥವಾ ಶರೀರದಲ್ಲಿ ಅತಿಯಾದಂತ ಶೇಖರಣೆ ಆಗ್ತಾ ಇದೆ, ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಸೊ ಅದರ ಅದೊಂದೇ ಸಮಸ್ಯೆ ಆಗ್ತಿತ್ತು ಅಂದ್ರೆ ತೊಂದರೆ ಇರ್ತಿರ್ಲಿಲ್ಲ. ಬಟ್ ಇದು ಕಂಟ್ರೋಲ್ ತಪ್ಪಿದಾಗ, ಸೊ ಹಲವಾರು ಸಮಸ್ಯೆಗಳಿಂದ, ನೀವು ಬಳಸ್ತಿರೋ ಔಷಧಿ ಆಗಿರ್ಬೋದು ಅಥವಾ ನಿಮ್ಗೆ ಆಗ್ತಿರೋಂಥ ಒತ್ತಡಗಳು, ಇವಾಗ ಎಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ, ಈಗ ಕಾಯಿಲೆ ಬಂದಿದೆ ಅನ್ನೋದಕ್ಕೆ ಎಕ್ಸೆಪ್ಟ್ ಮಾಡೋದ್ರಲ್ಲಿನ ಹಲವಾರು ವಿಧದಲ್ಲಿ ಜನ ಅದನ್ನು ತೊಗೊಳ್ತಾರೆ. ಕೆಲವರು ಏನಾಗ್ತಾರೆ ಅಂದರೆ, ಸಮಸ್ಯೆ ಬಂದು ಗೊತ್ತಾಗಿದ ತಕ್ಷಣ ಗಾಬರಿ ಆಗಿಬಿಟ್ಟು ಡಾಕ್ಟ್ರಿಂದ ಡಾಕ್ಟ್ರಿಗೆ, ಡಾಕ್ಟ್ರಿಂದ ಡಾಕ್ಟ್ರಿಗೆ ಚೇಂಜ್ ಮಾಡ್ತಾ, ನನಗೆ ಯಾಕೆ ಬಂತು, ನನಗೆ ಯಾಕೆ ಬಂತು ಅನ್ನೋರು. ಇನ್ನು ಕೆಲವರು ಏನಂದರೆ, ಸೊ ಆ ಸಮಸ್ಯೆ ಬಂದಾಗಿದೆ, ಇದಕ್ಕೆ ಏನು ಮಾಡಬೇಕು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಆ ಪ್ರಕಾರ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಜೊತೆಗೆ ಚಿಕಿತ್ಸೆನ ಬಳಸ್ತಾ ಇರೋರು ಇರ್ತಾರೆ. ಇನ್ನು ಕೆಲವರು ಏನೇ, ನನಗೆ ಯಾವುದೇ ಥರದ್ದು ಬರೋದಿಲ್ಲ, ನನಗೆ ಯಾವುದೇ ಥರ ಆರೋಗ್ಯದ ಸಮಸ್ಯೆಗಳಿರಲ್ಲ, ನಾನು ಕಲ್ಲಿನ ಥರ ಇರ್ತೀನಿ ಅಂತ ಹೇಳೋರು ಸಹ ಇರ್ತಾರೆ. ಅಂದರೆ ಈ ವ್ಯಕ್ತಿಗಳಲ್ಲೇ ವ್ಯತ್ಯಾಸ, ಸಮಸ್ಯೆ ಒಂದೇ ಇದೆ ಬಟ್ ಮನಸ್ತತ್ವ ಅದನ್ನ ಅಕ್ಸೆಪ್ಟ್ ಮಾಡೋ ಒಂದು ವಿಧದಲ್ಲಿ ಏನಿದೆ ಅಂದ್ರೆ ತುಂಬಾ ಡಿಫರೆನ್ಸ್ ಇದೆ. ಅಂದ್ರೆ ಪೇಷಂಟ್ ಟು ಪೇಷಂಟ್ ಥಿಂಕಿಂಗ್ ಡಿಫರೆಂಟ್ ಇದೆ. ಅದೇ ಪ್ರಕಾರ ಏನಂದ್ರೆ, ಇಲ್ಲಿ ಸಮಸ್ಯೆಗಳು ಅಂದ್ರೆ ಇದು ಕಂಟ್ರೋಲ್ ಮಾಡಿದಾಗನು ಅಥವಾ ಕಂಟ್ರೋಲ್ ಮಾಡದೇ ಇದ್ದಾಗನು ಏನಂದ್ರೆ ಹಲವಾರು ಸಮಸ್ಯೆಗಳು ಬರ್ಬೋದು. ಅದ್ರಲ್ಲಿ ಮೊದಲನೇದಾಗಿ ಏನಂದ್ರೆ, ಸೊ ರೆಟಿನೋಪತಿ ಅಥವಾ ಏನಂದ್ರೆ ಕಣ್ಣಿಗೆ ಸಂಬಂಧಪಟ್ಟಂಗೆ ಕಣ್ಣಿನಲ್ಲಿರೋ ರಕ್ತನಾಳಗಳು ಒಡೆದೋಗಿ, ಸೊ ಅದರಿಂದ ಏನಂದ್ರೆ ಬ್ಲಡ್ ಅನ್ನೋದು ಕಲೆಕ್ಟ್ ಆಗಿಬಿಡೋದು, ಆ ಪ್ರಕಾರ ಕಣ್ಣಿನ ನೋಟದ ಮೇಲೆ ಎಫೆಕ್ಟ್ ಆಗುವಂಥದ್ದು, ಕಣ್ಣಿನ ನರದ ಮೇಲೆ ಎಫೆಕ್ಟ್ ಆಗುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇದರ ಜೊತೆಗೆ ಏನಂದರೆ, ಈ ರೆಟಿನೋಪತಿ ಪ್ರಕಾರ ನರಗಳಲ್ಲಿ ಸಮಸ್ಯೆ ಉಂಟಾದಾಗ ನ್ಯೂರೋಪತಿ ಅಂತ ಹೇಳ್ತೀವಿ. ಅಂದರೆ ಅಂಗೈಯಲ್ಲಿ, ಅಂಗಾಲಲ್ಲಿ ಉರಿ ಕಾಣಿಸುವಂಥದ್ದು, ಶರೀರದಲ್ಲಿ ಹಲವಾರು ಬಗೆಯ ನೋವುಗಳಿರುತ್ತೆ, ಉರಿತಗಳಿರುತ್ತೆ, ಎಳೆತಗಳಿರುತ್ತೆ. ಅಂದರೆ ಇಲ್ಲಿ ಶರೀರ ನರಳ್ತಾ ಇದೆ, ಸೊ ಸಾಕಷ್ಟು ಪೋಷಕಾಂಶಗಳು ಸಿಗ್ತಾ ಇಲ್ಲ. ಜೊತೆಗೆ ಏಜಿಂಗ್ ಫ್ಯಾಕ್ಟ್ರಲ್ಲಿ ಏನಂದರೆ, ಅವರಲ್ಲಿ ಏನಾದರೂ ತೊಗೊಂಡಿರೋ ಆಹಾರದಿಂದ ಅಸಿಮಿಲೇಷನ್ ಆಗದೇ ಇರುವಂಥದ್ದು. ಇದರ ಜೊತೆಗೆ ಮೂರನೇದಾಗಿ ನೋಡಬೇಕಾದಲ್ಲಿ ಏನಂದರೆ, ಆರ್ಥ್ರೋಪ್ಯಾಥಿ ಅಂತ ಹೇಳ್ತೀವಿ, ಅಥವಾ ಈ ಎಲುಬುಗಳಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು, ಮಾಂಸಖಂಡಗಳಲ್ಲಿ ಎಳೆತ ಕಾಣುವಂಥದ್ದು, ಈ ಪ್ರಕಾರ ಇನ್ನೂ ಹಲವಾರು ಬಗೆಗಳಿದೆ. ಖಂಡಿತ ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ, ತಮ್ಮ ಹೆಸರು ಸರ್? ನಮಸ್ತೆ, ನಾನು ಬಸವರಾಜ್ ಅಂತ. ಈಗ ಮಾಡಿದ್ನಲ್ಲ ಫೋನ್, ಕಟ್ ಆಯ್ತಲ್ಲ ಮೇಡಮ್. ಹಾ ಸರ್, ಮಾತಾಡಿ ಸರ್, ಏನ್ ಸಮಸ್ಯೆ ಆಗ್ತಾ ಇದೆ ತಿಳಿಸಿ. ಹೇಳಿ ಸರ್. ನಮಸ್ಕಾರ. ಹಲೋ ಹೇಳಿ ಸರ್. ಟಿವಿ ವಾಲ್ಯೂಮ್ ಕೊಟ್ಟಿದ್ದೀರಾ, ದಯವಿಟ್ಟು ಕಡಿಮೆ ಮಾಡಿ, ಮತ್ತೊಮ್ಮೆ ಕಟ್ ಆಗತ್ತೆ. ಸೊ ದಯವಿಟ್ಟು ವೀಕ್ಷಕರೇ, ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಾಗ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ನೀವು ಕೇಳುವಂತ ಪ್ರಶ್ನೆಗಳು ಸ್ಪಷ್ಟವಾಗಿರಲಿ, ಅರ್ಥಪೂರ್ಣವಾಗಿರಲಿ, ನಿಮ್ಮ ಸಮಸ್ಯೆ ಏನು ಅಂತ ಗೊತ್ತಾದ್ರೆ ಅದಕ್ಕೆ ಏನ್ ಸೊಲ್ಯೂಷನ್ ಅನ್ನೋದನ್ನ ಡಾಕ್ಟರ್ ತಮಗೆ ತಿಳಿಸ್ಕೊಡ್ತಾರೆ. ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಅಲ್ಲಿ ರೆಟಿನೋಪತಿ, ನ್ಯೂರೋಪತಿ ನೋಡ್ತೀವಿ, ಮತ್ತೆ ಯಾವ್ದು ನೋಡ್ತೀರಾ ಡಾಕ್ಟರ್? ಸೊ ಅದರ ಜೊತೆಗೆ ಏನಂದ್ರೆ, ಸೊ ವಯಸ್ಸಿನ ಜೊತೆ ತೂಕ ಕಂಟ್ರೋಲ್ ಆಗ್ತಾ ಇಲ್ಲ, ಹೆಚ್ಚಾಗ್ತಾ ಇದೆ. ಸೊ ಈ ಹಾರ್ಮೋನ್ ಸಮಸ್ಯೆಗಳು ಉಂಟಾಗ್ತಾ ಇರೋದ್ರಿಂದನು ಇಲ್ಲಿ ಏನಾಗ್ತಾ ಇರುತ್ತೆ, ಜಾಯಿಂಟ್ಸ್ ಅಲ್ಲಿ ಪೇನ್ ಬರುವಂಥದ್ದು, ಅದೇ ಪ್ರಕಾರ ಮಾಂಸ ಮೂಳೆಗಳೆಲ್ಲ ಎಳೆತ ಸೆಳೆತ. ಸೊ ಶರೀರ ಏನಂದ್ರೆ, ಒಂದು ಬಲವಾಗಿರುವಂಥ ದೃಢವಾಗಿರುವಂಥ ಶರೀರ ಏನಾಗ್ಬಿಡುತ್ತೆ ಇಲ್ಲಿ, ಲೂಸ್ನೆಸ್ಗೆ ಒಳಗಾಗುವಂಥದ್ದು. ಇನ್ನು ಕೆಲವರೆಲ್ಲ ತುಂಬಾ ಸ್ಟಿಫ್ ಆಗಿಬಿಡುವಂಥದ್ದು, ಸೊ ಜಾಯಿಂಟ್ಸ್ ಎಲ್ಲ ಸ್ಟಿಫ್ ಆಗಿಬಿಟ್ಟು, ಸೊ ಸಮಸ್ಯೆ ಮೂಮೆಂಟು ಮೊಬಿಲಿಟಿ ಕೊಡದೇ ಇರುವಂಥದ್ದನ್ನು ನೋಡ್ತೀವಿ. ಇದರಲ್ಲಿ ಏನಂದರೆ, ಹಾರ್ಟ್ ಮಸಲ್ಸ್ ಮೇಲೆ ಎಫೆಕ್ಟ್ ಮಾಡಿಬಿಡುವಂಥದ್ದು, ರಕ್ತನಾಳಗಳಿಗೆ ಸಮಸ್ಯೆ ಕೊಡುವಂಥದ್ದು. ಜೊತೆಗೆ ಏನಂದರೆ, ಸೊ
ಈ ಶರೀರದಲ್ಲಿ ಏನಂದ್ರೆ ಸೊ ಕೊಬ್ಬಿನ ಅಂಶವನ್ನು ಹೆಚ್ಚಾಗ್ಬಿಟ್ಟು ಅದರಿಂದಾಗಿ ಏನಂದ್ರೆ ಲಿಪಿಡ್ ಪ್ರೊಫೈಲ್ ಎಲ್ಲ ಏರುಪೇರು ಆಗಿರೋದ್ರಿಂದ ಈ ರಕ್ತನಾಳಗಳಲ್ಲಿ ಏನಂದ್ರೆ ಗಡ್ಡೆಗಳು ಕಟ್ಟುವಂಥದ್ದಾಗಿರ್ಬೋದು ಅಥವಾ ರಕ್ತನಾಳ ಹಾರ್ಡ್ ಆಗಿಬಿಟ್ಟು ಬ್ಲಡ್ ಪ್ರೆಷರ್ ಹೆಚ್ಚಾಗಬಾದಂಥ ಪರಿಸ್ಥಿತಿಗಳು ಅಂದರೆ ಸೊ ಬ್ಲಡ್ ಅನ್ಬತ್ತೆ ಜೊತೆಗೆ ಬ್ಲಡ್ ವೆಸಲ್ಸಲ್ಲಿ ಸಮಸ್ಯೆಗಳು. ಸೊ ಅದರಲ್ಲಿ ಕಾಲಿನಲ್ಲಿ ಏನಂದರೆ ಊತಗಳು ಕಾಣಿಸ್ಕೊಂಡ್ಬಿಟ್ಟು ರಕ್ತದಲ್ಲಿ ಏನಂದರೆ ಸೊ ಅಲ್ಲಿ ಬ್ಲಡ್ ಸಪ್ಲೈ ಅನ್ನೋದು ಕಡಿಮೆ ಆಗ್ತಾ ಬರುವಂಥದ್ದನ್ನು ನೋಡ್ತೀವಿ. ಆ ಪ್ರಕಾರ ಕಾಲಿನಲ್ಲಿ ಗಾಯಗಳಾಗ್ಬಿಟ್ಟು ಡಯಾಬಿಟಿಕ್ ಅಲ್ಸರ್ಸ್ ಅಂತ ಹೇಳ್ತೀವಿ, ಡಯಾಬಿಟಿಕ್ ಫುಟ್ ಅಲ್ಸರ್ಸ್ ಅಂತ ಹೇಳ್ತೀವಿ. ಇದಲ್ಲದೇ ವೆರಿಕೋಸ್ ವೇನ್ಸ್ ಅನ್ನೋ ಒಂದು ಪರಿಸ್ಥಿತಿನೂ ಸಹ ಉಂಟಾಗ್ತಾ ಇರುತ್ತೆ. ಸೊ ಇದರ ಜೊತೆಗೆ ಏನಂದರೆ ಇನ್ನೂ ಹಲವಾರು ಸಮಸ್ಯೆಗಳು. ಸೊ ಅದೇನಂದರೆ ಸಿವಿಯಾರಿಟಿಯಲ್ಲಿ ಕೆಲವರು ಏನಂದರೆ ನಿರ್ಲಕ್ಷ್ಯ ಮಾಡಿದಾಗ ಏನಂದರೆ ಸಡನ್ ಸಿವಿಯಾರಿಟಿಯಲ್ಲಿ ತುಂಬಾ ತೂಕ ಹೆಚ್ಚಾಗಿದೆ ಅಂದಾಗ ಡಯಾಬಿಟಿಕ್ ಕೀಟೋ ಆ್ಯಸಿಡೋಸಿಸ್ ಅಂತ ಹೇಳ್ತೀವಿ. ಅಂದರೆ ತುಂಬ ತೂಕ ಹೆಚ್ಚಾಗಿದೆ ಇವರಲ್ಲಿ, ಕಂಟ್ರೋಲ್ ಸಿಗ್ತಾ ಇಲ್ಲ ಅಂದಾಗ ಶರೀರದಿಂದ ಏನಂದ್ರೆ ಈ ಕೀಟೋನ್ಸ್ ಅನ್ನು ಹೊರಗಡೆ ಹಾಕ್ತಾ ಇರುತ್ತೆ. ಆ ಪ್ರಕಾರ ಕೋಮಾ ಪರಿಸ್ಥಿತಿಗೆ ಹೋಗುವ ಕಂಡೀಷನ್ ಅನ್ನು ಸಹ ನೋಡ್ತೀವಿ. ಓಕೆ, ನೆಕ್ಸ್ಟ್ ಕಾಲರ್. ಹಲೋ, ಹಲೋ, ನಮಸ್ಕಾರ. ತಮ್ಮ ಹೆಸರು? ರಘುನಾಥ್. ಮಾತಾಡಿ ಸರ್, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ಬೋದು. ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನನಗೆ ಇನ್ಸುಲಿನ್ ತಗೋತಾ ಇದ್ದೀನಿ ಇವಾಗ, ನಾನು ಹ್ಯೂಮನ್ ಮಿಕ್ಸ್ಡ್ ಅಂತ. ಸರಿ. ನನಗೆ ಹೊಟ್ಟೆ ನೋವು ಬರ್ತಾ ಇತ್ತು. ಹ್ಮ್. ಹಲೋ. ಹಾ ಹೇಳಿ, ಕೇಳಿಸ್ತಾ ಇದೆ. ಸರ್ ಒಂದು ಹೇಳ್ತೀನಿ, ನಿಮ್ಮಲ್ಲಿ ಏನಾದ್ರೆ ಆಪರೇಷನ್ ಏಕಾಯ್ತು ಅನ್ನೋದು ಅರ್ಥ ಆಗಿಲ್ಲ, ಬಟ್ ಗ್ರಂಥಿನ ತೆಗ್ದಾಕ್ಬಿಟ್ಟಿದ್ದಾರೆ. ಸೊ ಗ್ರಂಥಿನ ಕಂಪ್ಲೀಟ್ ಆಗಿ ತೆಗ್ದಾಕಿದ್ದಾರೆ ಅಂದಾಗ ಅದೇ. ಸೊ ಅದರಿಂದ ಡಕ್ಟಲ್ಲಿ ಸಮಸ್ಯೆ ಆಗ್ಬಿಟ್ಟು ಗ್ರಂಥಿನ ತೆಗೆದಾಕಿದಾರೆ, ಅಥವಾ ಕೆಲವು ಸಾರಿ ಏನಾಗಿರುತ್ತೆ ಆಂಪುಟೇಟ್ ಅಂದರೆ ಅರ್ಧ ಮಾತ್ರ ತೆಗೆದಿರುವಂಥ ಪರಿಸ್ಥಿತಿಗಳಿರುತ್ತೆ. ಸೊ ಅದು ಏನಿದೆ ಅನ್ನೋದನ್ನ ರಿಪೋರ್ಟ್ಸ್ ನೋಡಿಕೊಂಡು ನಾನು ಮಾತಾಡಬೇಕಾಗುತ್ತೆ ಸರ್. ಬಟ್ ಅದಕ್ಕೂ ಮುಂಚೆ ಏನಂದರೆ ನಿಮ್ಮಲ್ಲಿ ಕಂಪ್ಲೀಟಾಗಿ ಅದು ಸರಿಯಾಗಿ ತಯಾರಿ ಆಗ್ತಾ ಇಲ್ಲ ಅಂದಾಗ ಸೊ ಅದನ್ನು ಇನ್ಸುಲಿನ್ ಮುಖಾಂತರನೇ ಸರಿಪಡಿಸ್ಕೊಳ್ಬೇಕಾದ ಅನಿವಾರ್ಯ ಒಂದು. ಸೊ ಅದಲ್ಲದೆ ಏನಂದರೆ ಅಲ್ಲಿ ಅವಶ್ಯಕತೆ ಇದೆ, ಅವಕಾಶ ಇದೆ. ಸೊ ಆ ಪ್ರಕಾರ ಏನಾಗಿದೆ ಅನ್ನೋ ನಾನು ರಿಪೋರ್ಟ್ಸ್ ನೋಡಿದಾಗ ಚಿಕಿತ್ಸೆ ಹೋಮಿಯೋಪತಿ ಚಿಕಿತ್ಸೆ ಮುಖಾಂತರ ಏನಂದರೆ ಇರೋ ಗ್ರಂಥಿನೇ ಕಡಿಮೆ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇನ್ನೂ ಎಫಿಷಿಯಂಟಾಗಿ ಮಾಡೋ ಪ್ರಕಾರ ಏನಂದರೆ ನಿಮ್ಮ ಒಂದು ಶರೀರ ತತ್ವ, ಈ ಪ್ಯಾಂಕ್ರಿಯಸ್ ಸಮಸ್ಯೆ ಬರಲಿಕ್ಕೆ ಏನಾಯಿತು, ನಿಮ್ಮ ಲೈಫಲ್ಲಿ ಏನು ಕಾರಣಗಳಾಯಿತು, ನಿಮ್ಮ ಒಂದು ಲೈಫ್ ಕಂಪ್ಲೀಟ್ ಪಾಸ್ಟ್ ಹಿಸ್ಟ್ರಿಯನ್ನು ತೊಗೊಂಡು ಬರ್ತ್ ಹಿಸ್ಟ್ರಿಯನ್ನು ತೊಗೊಂಡು ಡೀಟೇಲಾಗಿ ಸ್ಟಡಿ ಮಾಡಿ ಆ ಪ್ರಕಾರ ಔಷಧಿಗಳನ್ನ ಕೊಟ್ಟಾಗ ಈಗ ಆಗ್ಬೋದಾದಂಥ ಸಮಸ್ಯೆಗಳನ್ನ ತಡೆಯೋದಕ್ಕೆ ಸಾಧ್ಯ ಇರುತ್ತೆ. ಒಮ್ಮೆ ಬಂದು ಭೇಟಿ ಮಾಡಿದಾಗ ಇನ್ನೂ ಒಂದು ಕ್ಲಾರಿಟಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಧನ್ಯವಾದಗಳು ರಘುನಾಥ್ ಅವರೇ ಕರೆ ಮಾಡಿದ್ದಕ್ಕೆ. ಸಾಕಷ್ಟು ನಮ್ಮ ಹೋಮಿಯೋಪತಿ ಕ್ಲಿನಿಕ್ನ ಶಾಖೆಗಳಿದೆ, ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ, ನಂಬರ್ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬಹುದು. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ, ಹಲೋ, ನಮಸ್ಕಾರ ಅಮ್ಮ, ಹೇಳಿ, ಯಾರು ಮಾತಾಡ್ತಿರೋದು? ನಾನು ಕವಿತಾ ಅಂತ, ಬೆಂಗಳೂರಿಂದ. ಮಾತಾಡಿಮ್ಮ, ಡಾಕ್ಟರ್ ಇದ್ದಾರೆ. ಹೇಳಿಮ್ಮ ಕವಿತಾ ಅವರೇ, ನಮಸ್ಕಾರ. ಸರ್, ನಾನು ಪ್ರೆಗ್ನೆಂಟ್ ಇದ್ದಾಗ 5 ತಿಂಗಳಲ್ಲಿ ಶುಗರ್ ಅಂತ ಹೇಳಿದ್ರು. ಓಕೆಮ್ಮ. ಅದು ಡೆಲಿವರಿ ಆದಾಗ ನಾರ್ಮಲ್ ಬಂತು. ಸರಿ. ಮಗುಗೂ ನಾರ್ಮಲ್ ಇತ್ತು. ಸರಿ. ಇದುವರೆಗೂ ಚೆಕ್ ಮಾಡಿರ್ಲಿಲ್ಲ. ಮೊನ್ನೆ ತುಂಬಾ ಸುಸ್ತಾಗೋದು, ಮೆಟ್ಲತ್ತಿದ್ರೆ, ಆಮೇಲೆ ಯೂರಿನ್ ಮಾಡೋ ಜಾಗದಲ್ಲಿ ನವೇ ನವೇ ಆಗೋದು, ಒಂಥರ ಮೈಕೈ ಎಲ್ಲ ನೋವು. ಹೋಗ್ ಚೆಕಪ್ ಮಾಡಿದಾಗ ಶುಗರ್ ಜಾಸ್ತಿ ಆಗಿದೆ ಅನ್ನೋದು ಗೊತ್ತಾಯ್ತು. ಸರಿಮ್ಮ. ಊಟಕ್ಕಿಂತ ಮುಂಚೆ 200, ಊಟ ಆದ್ಮೇಲೆ 300 ಅಂತ ಹೇಳಿದ್ರು. ಮಾತ್ರೆ ಕೊಟ್ಟಿದ್ದಾರೆ ಸರ್, ಅದು ನಾರ್ಮಲ್ ಬಂದ್ಮೇಲೆ ಮತ್ತೆ ಬರಲ್ಲ ಅಂತ ಹೇಳಿದ್ರು ಡಾಕ್ಟರ್. ಓಕೆ. ನಾವು ಸ್ವಲ್ಪ ಸ್ವೀಟು ಅನ್ನ ಜಾಸ್ತಿ ಯೂಸ್ ಮಾಡಿದ್ಕಂಗಾಯ್ತಾ? ಇಲ್ಲಮ್ಮ. ಸೊ ಇಲ್ಲಿ ನೋಡಿ, ನಾನು ಇಷ್ಟಕ್ಕೆ ಮುಂಚೆ ಮಾತಾಡಿರೋ ಪ್ರಕಾರ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀನಿ, ಅಂದರೆ ಗರ್ಭಿಣಿಯರಲ್ಲಿ ಗರ್ಭಾವಸ್ಥೆಯಲ್ಲಿ ಏನಂದರೆ ಬರುವಂಥದ್ದಿದ್ದು. ಕೆಲವರಲ್ಲಿ ಏನಾಗುತ್ತೆ ಅಂದರೆ ಸೊ ಅದು ಸಮಸ್ಯೆ ಗರ್ಭಾವಸ್ಥೆಯವರಾಗಿದ್ದು ಡೆಲಿವರಿ ಆದ ನಂತರ ಒತ್ತಡದಿಂದಾಗಿ ಕಡಿಮೆ ಆಗಿರುತ್ತೆ, ಒತ್ತಡ ಕಡಿಮೆ ಆದ ತಕ್ಷಣ. ಬಟ್ ಕೆಲವರಲ್ಲಿ ಸ್ವಲ್ಪ ದಿವಸ ಗ್ಯಾಪ್ ತೊಗೊಂಡು ಮತ್ತೆ ವಾಪಸ್ ಬರೋದನ್ನು ನೋಡಿದ್ದೀವಿ ಹಲವಾರು ಜನರಲ್ಲಿ. ಸೊ ಆ ಪ್ರಕಾರ ನೀವು ಆಹಾರ ತೊಗೊಳ್ಳೋದ್ರಿಂದ ಏನಂದರೆ ಇರೋ ಸಮಸ್ಯೆ ಹೆಚ್ಚಾಗಿರುತ್ತೆ ಹೊರತು ಆಹಾರದಿಂದಾಗಿ ಕಾಯಿಲೆ ಬರೋದಿಲ್ಲ. ಸೊ ಅದರಿಂದ ಏನಂದರೆ ಇದಕ್ಕೆ ಚಿಕಿತ್ಸೆ ಬೇಕಾಗಿರುತ್ತೆ, ನಿಮಗೆ ಸಮಸ್ಯೆ ಏನಾಯ್ತು ಅನ್ನೋ ನೋಡಬೇಕು. ಸೊ ನೀವು ಹೋಮಿಯೋಪತಿ ಚಿಕಿತ್ಸೆ ಬಳಸಬೇಕು ಅಂದ್ಕೊಂಡಲ್ಲಿ ಏನಂದರೆ ನಮ್ಮ ಹೋಮಿಯೋಪತಿ ವೈದ್ಯರಲ್ಲಿ ಭೇಟಿ ಮಾಡಿದಾಗ ನಿಮಗೆ ಗರ್ಭಾವಸ್ಥೆಯಲ್ಲಿರುವಾಗ ಏನು ಒತ್ತಡಗಳಾಯ್ತು ಅನ್ನೋ ನೋಡ್ತೀವಿ. ಆ ಪ್ರಕಾರ ಇದು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿಗಿತ್ತು ಅನ್ನೋದನ್ನು ತಿಳ್ಕೊಂಡು ನಿಮ್ಮ ಶರೀರಕ್ಕೆ ಯಾವುದೇ ಥರದ ಔಷಧಿ ಸೂಟೇಬಲ್ ಆಗುತ್ತೆ ಅದನ್ನು ಕೊಟ್ಟಾಗ ಏನೇನು ಬದಲಾವಣೆಗಳು ಈಗ ಆಗ್ತಿರೋಕ್ಕಂಥ ಚಿಕ್ಕ ಪುಟ್ಟ ಯೂರಿನರಿ ಇನ್ಫೆಕ್ಷನ್ಸ್ ಆಗ್ತಿರುವಂಥದ್ದು, ಸುಸ್ತಾಗ್ತಾ ಇದೆ, ಸೊ ಆ ಪ್ರಕಾರ ಆಹಾರ ತಗೊಳ್ತಾ ಇರ್ತೀರ, ಬಟ್ ಶರೀರಕ್ಕೆ ಶಕ್ತಿ ತಯಾರಾಗ್ತಿಲ್ಲ, ಮಗುವಿನ ಆರೈಕೆ ಮಾಡೋ ಒಂದು ಅವಶ್ಯಕತೆ ಇರೋದ್ರಿಂದ ಸೊ ನೀವು ಟ್ಯಾಬ್ಲೆಟ್ಸನ್ನು ಬಳಸಬೇಕಾದ ಅನಿವಾರ್ಯ ಇದ್ದೇ ಇರುತ್ತೆ. ಬಟ್ ಏನಾದರೂ ಈ ಸಮಸ್ಯೆಯನ್ನು ಪೂರ್ತಿ ಜೀವನ ಪರ್ಯಂತ ನೀವು ಆ ಟ್ಯಾಬ್ಲೆಟ್ಸ್ ಮೇಲೆ ಡಿಪೆಂಡ್ ಆಗಿರಬೇಕನ್ನೋ ಅವಶ್ಯಕತೆ ಇಲ್ಲ. ಅದರ ಪ್ರಮಾಣವನ್ನು ಏನಂದರೆ 90% ಸಹ ಏನೋ ಕಡಿಮೆ ಮಾಡ್ಬೋದಮ್ಮ. ಒಮ್ಮೆ ಬಂದು ಭೇಟಿ ಮಾಡಿ ನಿಮ್ಗೇನಂದರೆ
ಕಂಪ್ಲೀಟ್ ಆಗಿ ಮಾತಾಡಿ ಎಷ್ಟು ದಿವಸಗಳ ಕಾಲ ಟ್ರೀಟ್ಮೆಂಟ್ ತಗೋಬೇಕಂತ ಹೇಳಿ ಆ ಪ್ರಕಾರ ಮಾಡಿದ್ರೆ ಆದಷ್ಟು ಬೇಗ ಸಹಾಯ ಆಗುತ್ತೆ ನಿಮಗೆ. ಧನ್ಯವಾದಗಳು ಕವಿತಾ ಅವರೇ. ಬೆಂಗಳೂರಿಂದ ಕಾಲ್ ಮಾಡಿದ್ರಿ. ಮಲ್ಲೇಶ್ವರಂ 7th ಕ್ರಾಸ್ ಜಯನಗರ್ 4th ಬ್ಲಾಕ್ ನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನಿಮಗೆ ಯಾವುದು ನಿಯರೆಸ್ಟ್ ಬ್ರಾಂಚ್ ಆ ಬ್ರಾಂಚ್ ಗೆ ನೀವು ವಿಸಿಟ್ ಮಾಡಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ. ನಮಸ್ಕಾರ, ಮಾತಾಡಿ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ ಸರ್. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್ ನಮ್ದು ಏಜ್ 49 ಈಗ. ಸರಿ. ಶುಗರ್ ಊಟಕ್ಕಿಂತ ಮುಂಚೆ ಊಟದ ನಂತರ ಎರಡು ಸರಿ ಟೆಸ್ಟ್ ಮಾಡ್ಸಿದ್ದೀನಿ ಸರ್. ಸರಿ. ಮ್ಯಾಗ್ನಮ್ 141 ಇದೆ ಸರ್. ಓಕೆ, ಊಟದ ನಂತರದ ಊಟ ಮುಂಚಿಂದ? ಊಟಕ್ಕಿಂತ ಮುಂಚೆದು 126 ಇದೆ. ಓಕೆ. ಅದರ ಬಲಗಾಲ ಹಿಂಬಡಿ ಬಹಳ ಪೇನ್ ಇದೆ ಸರ್. ಅದು ಏನು ಶುಗರ್ ಬೇರೆ ಏನಾದರೂ ಇರ್ಬೋದು ಸರ್? ಹಿಮ್ಮಡಿ ಯಾವಾಗಿಂದ ನೋವಿದೆ, ಎಷ್ಟು ದಿವಸಗಳಿಂದ ಇದೆ, ನೋವು ಯಾವಾಗ ಜಾಸ್ತಿ ಆಗುತ್ತೆ? ಕೇಳಿಸ್ತಾ ಇದೆಯಾ ಸರ್? ಆರು ತಿಂಗಳಿಂದ ಇದೆ. ಸೊ ನಡಿಬೇಕಾದ್ರೆ ಅಥವಾ ಬಹಳಷ್ಟು ಹೊತ್ತು ಕುಳಿತು ಎದ್ದು ನಡಿ ನಾಲ್ಕು ಹೆಜ್ಜೆ ಹಾಕ್ಬೇಕಾದ್ರೆ ಅಲ್ಲಿ ಬಿಗಿ ಕಾಣಿಸ್ತಾ ಇದೆಯಾ? ಹೌದು. ಓಕೆ. ಸೊ ಇದೇನಾದ್ರೂ ಸಮಸ್ಯೆ ಇದು, ಸೊ ಎಲುಬುಗಳಿಗೆ ಸಂಬಂಧಪಟ್ಟಂಗೆ ಸಮಸ್ಯೆ ಸರ್. ಇಲ್ಲಿ ಇಲ್ಲಿ ಏನಾಗ್ತಾ ಇರುತ್ತೆ, ಕ್ಯಾಲ್ಕೇನಿಯಲ್ ಸ್ಪರ್ ಅಂತ ಹೇಳ್ತೀವಿ, ಅಂದರೆ ಹಿಮ್ಮಡಿಯಲ್ಲಿ ಏನಾಗ್ತಾ ಇರುತ್ತೆ ಎಲುಬಿನ ಮೇಲೆ ಅನಾವಶ್ಯಕವಾಗಿ ಏನಂದರೆ ಇನ್ನೊಂದು ಪದರು, ಸೊ ಎಲುಬಿನ ಒಂದು ಕ್ಯಾಲ್ಶಿಯಂ ಪದರು ಸೇರಿಬಿಟ್ಟಾಗ ಅಲ್ಲಿ ಏನಾದರೆ ಕೆಲವು ಚೂಪಾದಂಥ ಪಾಯಿಂಟ್ಸ್ ತಯಾರಿ ಆಗುತ್ತೆ. ಸೊ ಅದರಿಂದ ಏನಂದರೆ ಅಲ್ಲಿ ನಾರ್ಮಲ್ ಪರಿಸ್ಥಿತಿಗಿಂತನೂ ಸಮಸ್ಯೆ ಇದು ತೊಗೊಂಡಿರುತ್ತೆ. ಅದೇನು ತೊಂದರೆ ಅಲ್ಲ, ನೀವು ಒಮ್ಮೆ ಗುಲ್ಬರ್ಗದಲ್ಲಿರೋ ಹೋಮಿಯೋಪತಿ ನಮ್ಮ ಹೋಮಿಯೋಪತಿ ಬ್ರ್ಯಾಂಚನ್ನು ಭೇಟಿ ಮಾಡಿ, ಸೊ ಆ ಪ್ರಕಾರ ಸೂಚನೆಗಳನ್ನ ಕೊಡ್ತಾರೆ, ಕೆಲವು ದಿವಸ ಔಷಧಿ ಬಳಸ್ಕೊಂಡು ನೋವನ್ನ ಕಡಿಮೆ ಮಾಡಬಹುದು. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ನೆಕ್ಸ್ಟ್ ಕಾಲರ್, ಹಲೋ. ಹಲೋ, ನಮಸ್ಕಾರ, ತಮ್ಮ ಹೆಸರು ಸರ್? ಮಂಜುನಾಥ್ ಮೇಡಮ್. ಯಾವರಿಂದ ಕರೆ ಮಾಡ್ತಿದ್ದೀರಾ? ತರೀಕೆರೆ ಮೇಡಮ್. ಮಾತಾಡಿ ಸರ್, ಡಾಕ್ಟರ್ ಇದ್ದಾರೆ. ಹೇಳಿ ಸರ್. ನಮಸ್ಕಾರ, ಹೇಳಿ. ನನಗೆ 19 ವರ್ಷ ಆಯ್ತು ಡಯಾಬಿಟಿಸ್ ಇರಕ್ಕಿದ್ದು. ಓಕೆ, ವಯಸ್ಸು ಎಷ್ಟು ಸರ್ ಈಗ? ಈಗ 52. ಸರಿ. ಕಾಲಲ್ಲಿ ಚುಚ್ಚಿದಂಗೆ ಆಗ್ತದೆ, ಕಾಲು ಸೆನ್ಸೇಷನ್ ಹೋಗ್ಬಿಡುತ್ತೆ, ಕಮ್ಮಿ ಆಗ್ತಾ ಇದೆ. ಓಕೆ. ಸೊ ಆ ಥರ ನಡಿಬೇಕಾದಲ್ಲಿ ಕಾಲಿಂದ ಈ ಚಪ್ಪಲಿಗಳು ಜಾರಿ ಬಿಡೋದು ಆ ಥರ ಏನಾದ್ರು ಸಮಸ್ಯೆ ನೋಡಿದ್ದೀರಾ? ಇಲ್ಲ ಇಲ್ಲ, ಆ ಥರ ಏನಾಗಿಲ್ಲ. ಓಕೆ. ಕಾಲು ಮಾತ್ರ ಉರಿ ಬರ್ತಾ ಇದೆ ಹಂಗಾಲು. ಓಕೆ, ಸರಿ. ಇದು ಚುಚ್ಚಿದಂಗೆ ಆಗ್ತಾವೆ ಅಷ್ಟೇ, ಹಂಗಾಲೆಲ್ಲ. ಸರಿ. ಅಂಗೈಯಲ್ಲಿ ಮಾತ್ರ ಆ ಥರ ಏನೋ ಸಮಸ್ಯೆ ಇದೆಯಾ? ಅಂಗೈಯಲ್ಲಿ ಏನಿಲ್ಲ ಸರ್, ಬರೀ ಕಾಲಲ್ಲಿ ಮಾತ್ರ. ಅದೇ ನ್ಯೂರೈಟಿಸ್, ಪೆರಿಫರಲ್ ನ್ಯೂರೈಟಿಸ್ ಅಂತ ಹೇಳ್ತೀವಿ. ಸೊ ಶುಗರ್ ಸಮಸ್ಯೆ ಇದ್ದು ಇಲ್ಲದೆ ಇರೋರಿಗೂ ಸಹ ಈ ಥರ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದು ಇರೋರಲ್ಲಿ ಏನಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು. ಕೆಲವರಿಗೆ ಏನಾಗುತ್ತೆ ಅಂದರೆ ಇದು ನೋವು ಉರಿಗಳ ಜೊತೆಗೆ ಚುಚ್ತಾ ಇರುವಂಥ ಸೆನ್ಸೇಷನ್ನು, ಕೊನೆಗೆ ಕಂಪ್ಲೀಟಾಗಿ ಸೆನ್ಸೇಷನ್ ಲಾಸ್ ಆಗ್ತಾ ನಡಿಬೇಕಾದ್ರೆ ಏನಂದರೆ ಕಾಲಲ್ಲಿ ಉಣ್ಣೆಯಿಂದ ಮಾಡಿದೆ ಅನ್ನೋ ಥರ ಒಂದು ಸಾಫ್ಟ್ ಸೆನ್ಸೇಷನ್ ಫೀಲಿಂಗು ಬರುತ್ತೆ. ಸೊ ಇದನ್ನೇನಂದರೆ ಸರಿ ಮಾಡ್ಬೋದು. ಒಮ್ಮೆ ನೀವು ನಮ್ಮ ಹೋಮಿಯೋಪತಿ ಚಿಕಿತ್ಸೆನ ಬಳಸಿದರೆ ಸೊ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಸರ್. ಧನ್ಯವಾದಗಳು ಮಂಜುನಾಥ್ ಅವರೇ ಕಾಲ್ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಸಾಕಷ್ಟು ಜನ ಇವಾಗ ಡಯಾಬಿಟಿಸ್ ಇದೆ ಅಂತಂದ್ರೆ ಇನ್ಸುಲಿನ್ ತಗೊಳ್ತಾ ಇರ್ತಾರೆ ಅಥವಾ ಮೆಡಿಸಿನ್ಸ್ ಮಾತ್ರೆಗಳನ್ನ ತಗೊಳ್ತಾ ಇರ್ತಾರೆ ಅಂತ ಹೇಳ್ಬೋದು. ಸೊ ಹೋಮಿಯೋಪತಿ ಚಿಕಿತ್ಸೆ ಅಂತಂದಾಗ ಯಾವ ರೀತಿ ಇರುತ್ತೆ, ಎಸ್ಪೆಷಲಿ ನಮ್ಮ ಹೋಮಿಯೋಪತಿನಲ್ಲಿ ಅವ್ರು ತಗೊಳ್ತಾ ಇರೋಂಥ ಮೆಡಿಸಿನ್ ಜೊತೆನಲ್ಲೇ ಇರುತ್ತಾ ಅಥವಾ ಅದನ್ನ ಕಟ್ ಮಾಡಿ ಹೋಮಿಯೋಪತಿ ತಗೋಬೇಕಾಗತ್ತಾ? ಸೊ ಇಲ್ಲಿ ಸಮಸ್ಯೆ ಏನಿದೆ ಅಂದರೆ ಇವಾಗ ಟೈಪ್ 1 ಇದ್ದಾಗ ಏನಾದರೆ ಇನ್ಸುಲಿನ್ ಅನ್ನೋದು ಅನಿವಾರ್ಯ ಇರುತ್ತೆ. ಸೊ ಅದನ್ನು ಸಡನ್ ಆಗಿ ನಿಲ್ಲಿಸೋ ಸಾಧ್ಯತೆಗಳಿಲ್ಲ ಪೂರ್ತಿ ಪ್ರಮಾಣದಲ್ಲಿ ಏನಂದರೆ. ಸೊ ಇಲ್ಲಿ ನಮ್ಮ ಔಷಧಿಗಳಿಂದ ಏನೋ ಶರೀರವನ್ನು ಬೆಳೆಸ್ಕೊಂಡು ಬಂದು ಆಗೋ ಪರಿಸ್ಥಿತಿನ ತಡೆದಾಗ ಅಲ್ಲಿ ಇನ್ಸುಲಿನ್ ಡಿಪೆಂಡೆನ್ಸ್ ಬೆಳೆಯೋದು ನಿಲ್ಲುತ್ತೆ. ಆ ಪ್ರಕಾರ ಏನಂದರೆ ಇನ್ಸುಲಿನ್ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಬರ್ಬೋದು. ಅದೇ ಎರಡನೇ ಪ್ರಕಾರದಲ್ಲಿ ಸಮಸ್ಯೆ ಏನಿದೆ, ಅವ್ರು ಎಷ್ಟು ವರ್ಷಗಳಿಂದ ಸಫರ್ ಆಗ್ತಾ ಇದ್ದಾರೆ. ಸೊ ಅದು ಹಲವಾರು ವರ್ಷಗಳಿಂದ ಸಫರ್ ಆಗ್ತಾ ಮೆಡಿಸಿನಲ್ ಡಿಪೆಂಡೆನ್ಸ್ ಬಂದಿದೆ, ಟ್ಯಾಬ್ಲೆಟ್ಸ್ ಮುಖಾಂತರ ಏನಂದರೆ ಇನ್ಸುಲಿನ್ ಹೋಗಿದ್ದೀನಿ ಅಂದಾಗ ಸೊ ಇನ್ಸುಲಿನ ತಪ್ಪಿಸಿ ಮತ್ತೆ ವಾಪಸ್ ಟ್ಯಾಬ್ಲೆಟ್ಸಿಗೆ ಬರೋ ಪರಿಸ್ಥಿತಿಯನ್ನು ನಾವು ಇದು ಮಾಡ್ಬೋದು. ಅದೇ ಪ್ರಕಾರ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಏನಿದೆ, ಇತ್ತೀಚೆಗೆ ಶುರುವಾಗಿದೆ ಅಂದಾಗ ಔಷಧಿಗಳ ಅವಶ್ಯಕತೆ ಇಲ್ಲೇ ನಮ್ಮ ಚಿಕಿತ್ಸೆ ಮೇಲೆ ಕೆಲವು ದಿವಸ ಅವರನ್ನು ಇಟ್ಬಿಟ್ಟು ಆಮೇಲೆ ಯಾವುದೇ ಅವಶ್ಯಕತೆಗಳ ಅವಶ್ಯಕತೆ ಇಲ್ಲದೇ ಇದನ್ನು ಮಾಡ್ಬೋದು. ಸೊ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂದಾಗ, ಸೊ ಇಲ್ಲೇನಂದರೆ ಇಲ್ಲಿ ಸಮಸ್ಯೆ ನಾವು ಡಯಾಬಿಟಿಸನ್ನು ಒಂದನ್ನೇ ನೋಡ್ತಾ ಇದ್ದೀವಿ, ಆ ಡಯಾಬಿಟಿಸನ್ನು ಮಾತ್ರ ನಾನು ಕಂಟ್ರೋಲ್ ಮಾಡೋದಕ್ಕೆ ಔಷಧಿ ಕೊಡ್ತಾ ಇದ್ದೀನಿ ಅಂದಾಗ ಆ ರಿಪೋರ್ಟ್ಸ್ ಮಾಡಿಸಿ ಅದಕ್ಕೆ ಸರಿ ಹೊಂದೋ ಒಂದು ಔಷಧಿನ ಕೊಡೋದು ಈಸಿ ಆಗಿರ್ತದೆ. ಬಟ್ ನಾವು ಮಾಡ್ತಿರೋದ್ರಲ್ಲಿ ಏನಂದರೆ ವ್ಯಕ್ತಿಯನ್ನು ನೋಡಿ, ವ್ಯಕ್ತಿ ಶರೀರ ತತ್ವವನ್ನು ನೋಡಿ ಏನಂದರೆ ಅವರಿಗೆ ಏನಾಗ್ತಾ ಇದೆ, ಸಮಸ್ಯೆ ಈ ಥರ ಬದಲಾವಣೆ ಬರಲಿಕ್ಕೆ ಏನು ಕಾರಣಗಳಾಯಿತು, ಎಲ್ಲಿ ಅವರ ಜೀವನದಲ್ಲಿ ಧಕ್ಕೆ ಉಂಟಾಯಿತು, ಆಹಾರದಿಂದನಾ ಅಥವಾ ಅವರೊಂದು ಜೀವನ ಶೈಲಿಯಿಂದನಾ ಸಮಸ್ಯೆಗಳ ಅಂತ ನೋಡಿಕೊಂಡು ಆ ಪ್ರಕಾರ ಏನಂದರೆ ವ್ಯಕ್ತಿಗೆ ಸೂಟ್ ಆಗುವಂಥ ಔಷಧಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಅವರಲ್ಲಿರುವಂಥ ರೋಗ ನಿರೋಧಕ ಶಕ್ತಿ ಬೆಳ್ಕೊಂಡು ಬಂದು ಅವರ ಸಮಸ್ಯೆಗಳು ಹೊಸದಾಗಿ ಬೆಳೀತಿರ್ತಕ್ಕಂಥ ಕಾಂಪ್ಲಿಕೇಶನ್ಸ್ನ ತಡೆದು
ಅಲ್ಲಿಂದ ಕ್ರಮೇಣವಾಗಿ ಏನಂದ್ರೆ ಮಾಮೂಲು ಪರಿಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು ಮಾತಾಡ್ತಿರೋದು? ಮಾತಾಡಿ ಸರ್, ಡಾಕ್ಟರ್ ಇದ್ದಾರೆ. ಹೇಳಿ ಸರ್, ನಮಸ್ಕಾರ. ಹೇಳಿ ಸರ್. ನಮ್ಗೆ ಒಂದು ವರ್ಷದಿಂದ ಡಯಾಬಿಟಿಸ್ ಆಗಿದೆ. ಸರಿ, ನಮ್ಗೆ ಗೊತ್ತೇ ಇರಲಿಲ್ಲ, ಸ್ವಲ್ಪ ವೆಯ್ಟ್ ಲಾಸ್ ಆಯ್ತಾ ಇತ್ತು. ಹಾಗಾಗಿ ನಾವು ವಿಜಯನಂದ ಡಯಾಬಿಟಿಸ್ ಸೆಂಟರ್ ಅಲ್ಲಿ ತೋರಿಸ್ಕೊಂಡು ಇಂಗ್ಲಿಷ್ ಮೆಡಿಸನ್ ತಗೊಳ್ತಾ ಇದೀವಿ ಇವಾಗ. ಸರಿ, ಖಾಲಿ ಹೋಟೆಲ್ 90 ಊಟ ಆದ್ಮೇಲೆ 190-170 ಹಿಂಗೆಲ್ಲ ಇರ್ತದೆ. ಓಕೆ, ಅದಕ್ಕೆ ಸರ್ ನಾವು ಇಂಗ್ಲಿಷ್ ಮೆಡಿಸನ್ ಬಿಟ್ಟು ಹೋಮಿಯೋಪತಿ ಕೇರ್ ಬರಬೇಕು, ಮೈಸೂರಲ್ಲಿ ಎಲ್ಲಿದೆ ಅಂತ ಕೇಳೋ. ಸರ್, ನಿಮ್ಗೆ ಏನದ್ರಲ್ಲಿ ಮಿನಿ ವಾಚ್ ಟವರ್ ಅಂತ ಇದೆಯಲ್ಲ, ಚಿಕ್ಕ ಗಡಿಯಾರದ ಹತ್ರ ಹೋದ್ರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಕರೆ ನಂಬರ್ ಬರ್ತಾ ಇದೆ ನೋಡಿ, ಅಲ್ಲಿ ಅದನ್ನು ನೋಟ್ ಮಾಡಿಕೊಂಡ್ರೆ ಏನಾಗುತ್ತೆ, ನಿಮಗೆ ಗೈಡ್ ಮಾಡ್ತಾರೆ. ಓಕೆ, ಧನ್ಯವಾದಗಳು ಸರ್. ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತಾ ಇದೆ, 0804-666-4777. ಈ ನಂಬರ್ಗೆ ನೀವು ಕಾಲ್ ಮಾಡಿ ಅಡ್ರೆಸ್ ಬಗ್ಗೆ, ಜೊತೆಗೆ ನೀವು ಯಾವ ದಿನ ಬರಬೇಕು, ಯಾವ ಸಮಯಕ್ಕೆ ಬರಬೇಕು, ಪ್ರತಿಯೊಂದು ಮಾಹಿತಿಗಳನ್ನ ಕೂಡ ತಿಳಿಸ್ಕೊಡ್ತಾರೆ. ಮೈಸೂರಿನಲ್ಲಿರುವಂತಹ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಶಾಖೆಗೆ ನೀವು ವಿಸಿಟ್ ಮಾಡಬಹುದು. ಬೆಂಗಳೂರಿನಲ್ಲಿ ಕೂಡ ಇದೆ, ಹುಬ್ಳಿ, ದಾವಣಗೆರೆ, ಕಲಬುರಗಿನಲ್ಲಿ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ಕಾರ ಮೇಡಮ್, ನಾವು ಚಿಕ್ಕಮಗಳೂರು ಕಡೆಯಿಂದ ಮಾತಾಡ್ತಾ ಇದ್ದೀವಿ. ಡಾಕ್ಟರ್ ಹತ್ರ ಮಾತಾಡ್ಬೇಕಲ್ಲ ಮೇಡಮ್? ಖಂಡಿತ ಮಾತಾಡಬಹುದು. ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ ಸರ್. ಡಾಕ್ಟರ್ ಇದ್ದಾರೆ. ಹೇಳಿ, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಏನಿಲ್ಲ, ನಾವು ಶುಗರ್ ಬಗ್ಗೆನೆ ಹೇಳಿ. ನಾನು ಟೆಸ್ಟ್ ಮಾಡಿಸಿದಾಗೆಲ್ಲ ಶುಗರ್ ನಾರ್ಮಲ್ ಇರುತ್ತೆ ಸರ್. ಸರಿ, ಒಂದು 60-140 ಹಿಂಗೆಲ್ಲ ಇರ್ತಿತ್ತು. ಈಗ ನಾನು ಏನು ತಗೊಂತ ಇಲ್ಲ ಸರ್ ಮೆಡಿಸನ್. ಸರಿ, ಬಟ್ 120 ಆಫ್ಟರ್ ಫುಡ್ 120-130 ಬರ್ತದೆ. ಓಕೆ, ಬಿಫೋರ್ ಫುಡ್ ಒಂದೊಂದ್ಸರಿ ಕಡಿಮೆನೂ ಸಿಕ್ಬಿಡುತ್ತಲ್ಲ ಸರ್. ಓಕೆ, 8.2 ರಾತ್ರಿ ಮತ್ತು ಮೆಂಟೇನ್ ಏನ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಕುಡ್ತಿ ಎಂದು ವಾಕ್ ಮಾಡ್ತಾ ಇದ್ದೀನಿ ಸರ್ ಅಷ್ಟೇ. ಒಳ್ಳೇದು. ಆದಷ್ಟು ನಾನು ಫುಡ್ ನ ಸ್ವಲ್ಪ ರೈಸ್ ಮತ್ತೆ ಶುಗರ್ ಲೆಸ್ ಟೀ ಕುಡಿತಾ ಇದ್ದೀನಿ ಸರ್. ಪರವಾಗಿಲ್ಲ, ಬಟ್ ಏನಂದ್ರೆ ನಿಮ್ ಪ್ರಕಾರ ಇವಾಗ ಯಾವುದೇ ಚಿಕಿತ್ಸೆ ಟ್ಯಾಬ್ಲೆಟ್ ಗಳೇನು ಬಳಸ್ತಾ ಇಲ್ಲ ನೀವು? ಇಲ್ಲ ಸರ್, ಖಂಡಿತ ಇಲ್ಲ. ಓಕೆ, ಬಟ್ ಆದ್ರೂ ಸಹ ಕೆಲವು ಸಾರಿ ತುಂಬಾನೇ ಕಡಿಮೆ ಹೋಗ್ತಾ ಇದೆ. ಓಕೆ, ಪರವಾಗಿಲ್ಲ, ಒಳ್ಳೆಯದು, ನೀವು ಮಾಡ್ತಿರೋ ಸರಿಯಾಗಿದೆ. ಬಟ್ ಆದರೂ ಏನಂದ್ರೆ ಇಲ್ಲಿ ಪೂರ್ತಿ ಸಮಸ್ಯೆ ಅಥವಾ ಏನಂದ್ರೆ ಶರೀರದಲ್ಲಿ ಅದು ಕಡಿಮೆನೂ ಆಗಬಾರ್ದು. ಸೊ ಮೋರ್ ದೆನ್ 60-40 ಹೋಗಬಾರ್ದು. ಅದು ಆನ್ ಆನ್ ಎವರೇಜ್ 80-90 ಮೇಲೇ ಕಂಟ್ರೋಲ್ ಇದಾಗಿರಬೇಕು. ಸೊ ಪೂರ್ತಿ ಕಡಿಮೆ ಆದರೂ ಸಹ ಏನಂದ್ರೆ ಕೆಲವು ಸಮಸ್ಯೆಗಳಿರುತ್ತೆ. ಆ ಪ್ರಕಾರ ಏನಂದ್ರೆ ನೀವು ಸರಿಯಾಗಿ ಏನಾದರೂ ಆಹಾರವನ್ನು ಪೂರ್ತಿಯಾಗಿ ಪತ್ತೆ ಮಾಡ್ತಿದ್ರೆ, ಜಾಸ್ತಿ ಪತ್ತೆ ಮಾಡ್ತಿದ್ರೆ, ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದು ಒಳ್ಳೇದಂತ ಹೇಳ್ತೀನಿ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಇನ್ನೊಂದು ಡಾಕ್ಟರ್, ಸಾಕಷ್ಟು ಜನ ಈ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಯಾವುದೋ ಮದುವೆ ಅಥವಾ ಫಂಕ್ಷನ್ಸ್ ಅಟೆಂಡ್ ಮಾಡಿದಾಗ ಸ್ವೀಟ್ಸ್ ತಗೊಂಡಿರ್ತಾರೆ, ಇನ್ಸುಲಿನ್ ತಗೊಳ್ಳೋರು, ಯೂನಿಟ್ಸ್ ಜಾಸ್ತಿ ಮಾಡ್ಕೊಳ್ಳೋರು, ಟ್ಯಾಬ್ಲೆಟ್ ತಗೊಳ್ಳೋರು, ಒಂದು ಎಕ್ಸ್ಟ್ರಾ ತಗೊಳ್ಳೋದು, ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳ್ತೀರಾ? ಇಲ್ಲ, ಅವರ ಒಂದು ಪಥ್ಯದ ಮೇಲೆ ಕಂಟ್ರೋಲ್ ಮಾಡಿಲ್ಲ ಅಂದಾಗ ಏನಂದ್ರೆ, ಸೊ ಅವ್ರ ಬಾಡಿ ನೇಚರ್ ಮೇಲೆ ಅವ್ರಿಗೇನೋ ಸಮಸ್ಯೆಗಳು ಆಗ್ತಿರ್ಬೇಕಾದ್ರೆ ಗೊತ್ತಾಗ್ತಾ ಇರುತ್ತೆ. ಆ ಪ್ರಕಾರ ಅವ್ರು ಅಡ್ಜಸ್ಟ್ ಆಗಿ ತಗೊಳ್ತಾ ಇರೋದು ಓಕೆ. ಬಟ್ ಏನಂದ್ರೆ ಅದನ್ನ ಪ್ರತಿ ದಿವಸ ಮಾಡಿದಾಗ ಸಮಸ್ಯೆ ಆಗ್ತದೆ. ಸೊ ಯಾವಾಗ ಒಮ್ಮೆ ಅಕೇಜ್ನಲ್ಲಿ ಮಾಡಿದಾಗ, ಸೊ ಆ ಪ್ರಕಾರ ತಗೊಂಡ್ರೆ ಸರಿ, ತೊಂದರೆ ಉಂಟು ಮಾಡೋದಿಲ್ಲ. ಬಟ್ ಅದು ಪ್ರತಿ ದಿವಸ ಇದೆಯಲ್ಲ ಅಂತ ಹೇಳ್ಕೊಂಡು ಅದನ್ನ ಕಂಟ್ರೋಲ್ ತಪ್ಪಿ ಇವ್ರ ಆಹಾರದ ಮೇಲೆ ನಿಗಾ ವಹಿಸ್ದೇನೆ ಮಾಡಿದಾಗ ಖಂಡಿತವಾಗಿ ಸಮಸ್ಯೆಗಳು ಉಂಟಾಗುತ್ತೆ. ಓಕೆ, ಇನ್ನು ಡಯಾಬಿಟಿಸ್ ಇರೋರು ಸ್ವೀಟ್ಸ್ ತಿನ್ನಬಾರ್ದು, ಗೊತ್ತೇ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಫ್ರೂಟ್ಸ್ ಗಳನ್ನ ಕೂಡ ಅವಾಯ್ಡ್ ಮಾಡ್ತಾ ಇರ್ತಾರೆ, ಫ್ರೂಟ್ ಜ್ಯೂಸಸ್ ಕೂಡ ಅವಾಯ್ಡ್ ಮಾಡ್ತಾ ಇರ್ತಾರೆ. ಸೊ ಡಯಾಬಿಟಿಸ್ ಪೇಷಂಟ್ಸ್ ನ ಫುಡ್ಡು, ಡಯಟು, ಫಿಸಿಕಲ್ ಆಕ್ಟಿವಿಟೀಸು ಯಾವ ತರ ಇದ್ರೆ ಶುಗರ್ ನ ಕಂಟ್ರೋಲ್ ಮಾಡ್ಬೋದು ಅಂತೀರಾ? ಸೊ ಒಂದು ನಿಮ್ಗೆ ಸಮಸ್ಯೆ ಗೊತ್ತಾಗಿದೆ ಅಂದಾದ್ಮೇಲೆ, ಸೊ ಶುಗರಿನ ಕನ್ಫರ್ಮ್ ಆಗಿದೆ, ಅದಕ್ಕೆ ಚಿಕಿತ್ಸೆ ಬಳಸ್ತಾ ಇದ್ದೀರಿ ಅಂದಾಗ, ಒಂದೇನಂದ್ರೆ ನಿಮ್ಮ ಶಾರೀರಿಕ ಶ್ರಮವನ್ನು ಬೆಳೆಸುವಂಥದ್ದು, ಸೊ ದಿನದಲ್ಲಿ ಒಂದು 20 ನಿಮಿಷಗಳ ಕಾಲ ಆದರೆ ಏನಂದ್ರೆ ನಡೆದಾಡುವಂಥದ್ದು, ಅಥವಾ ನಡೆದಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಜಾಗಿಂಗ್ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದಾಗ, ಸೊ ನಿಮ್ಮ ಒಂದು ಕೆಲಸ ಮಾಡ್ತಿರುವ ವಾತಾವರಣದಲ್ಲಿ ಲಿಫ್ಟನ್ನು ಬಳಸೋದು ಅವಾಯ್ಡ್ ಮಾಡಿ ಮೆಟ್ಲನ್ನು ಏರಿ ಇಳಿತಾ ಇರುವಂಥದ್ದನ್ನು ಮಾಡೋದು, ಅಥವಾ ಗಾಡಿ ಮೇಲೆ ಓಡಾಡಬೇಕಾದಲ್ಲಿ ಸೊ ಕೆಲವು ಸಾರಿ ಗಾಡಿಯನ್ನು ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ದೂರ ನಡೀತಾ ಇರುವಂಥದ್ದು, ಈ ಥರ ಮಾಡಿಕೊಂಡಾಗ ಏನಾಗುತ್ತೆ, ಸೊ ಅದು ದೈಹಿಕ ಶ್ರಮ ಅನ್ನೋದು ನಿಮಗೆ ಆಲ್ಟರ್ನೇಟ್ ಆಗಿ ಇದು ಮಾಡುವಂಥದ್ದು. ಅದರ ಜೊತೆಗೆ ಆಹಾರದಲ್ಲಿ ಏನಂದರೆ ನೀವು ಪ್ರಮಾಣ ಎಷ್ಟು ಬಳಸ್ತಾ ಇದ್ದೀರಾ ಅದನ್ನು ಒಂದು 30-40% ಅಮೌಂಟನ್ನು ಕಡಿಮೆ ಮಾಡಿ, ಕಡಿಮೆ ಆಹಾರವನ್ನು ತೊಗೊಂಡು ಆ ಪ್ರಕಾರ ಏನಂದರೆ ಸ್ವಲ್ಪ ಆಹಾರ ತೊಗೊಂಡಾಗ ಏನಾಗುತ್ತೆ, ಜೀರ್ಣಕ್ರಿಯೆ ಬೆಳೆಯುತ್ತೆ,
ಅದನ್ನ ಸ್ವಲ್ಪ ಎನರ್ಜಿ ತಯಾರಿ ಆಗಿಬಿಟ್ಟು ಶರೀರಕ್ಕೆ ಏನಂದ್ರೆ ಅದನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ಚಿಕಿತ್ಸೆ, ಸೊ ಅಲ್ಲಿ ಕಂಟ್ರೋಲ್ ಆಗದೆ ಇದ್ದಲ್ಲಿ, ಆರೋಗ್ಯದ ಮೇಲೆ ಸರಿಯಾದಂಥ ಒಂದು ಇದು ಇಲ್ಲದಲ್ಲಿ, ಒತ್ತಡಗಳನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗದೆ ಇದ್ದಲ್ಲಿ ಹೋಮಿಯೋಪತಿ ಡಾಕ್ಟರ್ನ ಭೇಟಿ ಮಾಡೋದು ತುಂಬ ಒಳ್ಳೆಯದಂತ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಒಂದು ಚಿಕಿತ್ಸೆ ಔಷಧಿಗಳ ಮುಖಾಂತರನೇ ನಾವು ಇದನ್ನು ಹೇಳೋದಿಲ್ಲ, ಜೊತೆಗೆ ಅವರಲ್ಲಿನ ಜೀವನ ಶೈಲಿ, ಜೊತೆಗೆ ಏನಂದರೆ ಆಲೋಚನೆ ಪದ್ಧತಿಯಲ್ಲಿ ಚೇಂಜಸ್ಸನ್ನು ಸೂಚಿಸ್ತೀವಿ. ಆ ಪ್ರಕಾರ ಏನಂದರೆ ಅವರು ಚಿಕಿತ್ಸೆ ತೊಗೊಂಡಾಗ ಮಾತ್ರನೇ ಆರೋಗ್ಯವಾಗಿರೋದಲ್ಲ, ಚಿಕಿತ್ಸೆ ಆನಂತರನೂ ಸಹ ಏನಂದರೆ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತ ಡಾಕ್ಟರ್. ಕಾರ್ಯಕ್ರಮದಲ್ಲಿ ಬಂದು ಡಯಾಬಿಟಿಸ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು, ಇನ್ನು ನಮ್ಮ ಹೋಮಿಯೋಪತಿ ಕ್ಲಿನಿಕ್ನಲ್ಲಿ ಸಿಗುವಂತಹ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಬೇಕಾಗತ್ತೆ. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ಈಗಲೇ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ನೇರಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಮತ್ತೆ ನಾಳೆ ಬೆಳಗ್ಗೆ 9 ಗಂಟೆಗೆ ಇದೇ ನೇರಪ್ರಸಾರದ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.